ಜೈ ಹಿಂದ್ ನೋಡ್ರಿ ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಕ್ವಶನ್ ಪೇಪರ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ಆರ್ ಪಿ ಎಫ್ ಎಕ್ಸಾಮ್ ಬಗ್ಗೆ ಜಿ ಕೆ ಸೆಕ್ಷನ್ ನಾನು ಸಾಲ್ವ್ ಮಾಡ್ತಾ ಇದೀನಿ ಸೊ ಒಂದ್ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟು ಕ್ವಶನ್ಸ್ ಗಳಾಗತ್ತ ಅದ್ ಮಾಡೋಣ ಇದು ಕಂಟಿನ್ಯೂಷನ್ ಟೋಟಲ್ ಆಗಿ ಒಂದ್ ಕ್ವಶನ್ ಪೇಪರ್ ಅಲ್ಲಿ ಬರುವಂತಹ ಫಿಫ್ಟಿ ಕ್ವಶನ್ಸ್ ಗಳನ್ನ ನಾನು ಇವಾಗ ಸಾಲ್ವ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಬಟ್ ಏನಪ್ಪಾ ಅಂತಂದ್ರೆ ಡೀಪ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಅದ್ರ ಜೊತೆಗೆ ನಾನು ಕೇಳೋ ಕ್ವಶನ್ಸ್ ಗಳಿಗೆ ಎಲ್ರು ಏನಪ್ಪಾ ಅಂತಂದ್ರೆ ಕಮೆಂಟ್ಸ್ ಗಳನ್ನ ಹಾಕಿ ನಿಮಗೆ ಬರೋ ಆನ್ಸರ್ ಅನ್ಸರ್ನ ಹೇಳಿದ್ರೆ ಡಿಸ್ಕಶನ್ ಮಾಡ್ರಿ ಸೊ ಎಲ್ರಿಗೂ ಕ್ಲಿಯರ್ ಅದಾದ ನಂತರ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ ಹೇಳಿದ್ರ ನಿಮ್ಗೆ ಆನ್ಲೈನ್ ಎಕ್ಸಾಮ್ಸ್ ಗಳು ಬೇಕು ಅಂತಂದ ಹೇಳಿದ್ರ ಟೋಟಲ್ ಟೆನ್ ಟೆಸ್ಟ್ ಗಳು ನಡೀತಾ ಇದಾವ ಮತ್ತೊಂದ್ ಹೊಸ ಏನಪ್ಪಾ ಅಂತ ಹೇಳಿದ್ರೆ ಬ್ಯಾಚನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಎಲ್ರು ಜಾಯ್ನ್ ಆಗ್ಬಹುದು ಅದ್ರದ್ದು ಟೋಟಲ್ ಫೀಸ್ ಎಷ್ಟಿದೆಪ ಅಂತಂದ್ರೆ ಮುನ್ನೂರು ರೂಪಾಯಿ ಆಯ್ತು ಎಕ್ಸಾಮ್ಸ್ ಗಳು ಫ್ರೀ ಆಗಿಲ್ಲ ಕ್ಲಾಸಸ್ ಗಳು ಮಾತ್ರ ಹೇಳಿದ್ರೆ ಫ್ರೀ ಆಗಿದಾವ ಸೊ ಯಾರಿಗಿಷ್ಟ ಏನಪ್ಪಾ ಹೇಳಿದ್ರೆ ಇಷ್ಟ ಆದವ್ರು ಮಾತ್ರ ಏನಪ್ಪಾ ಅಂತ ಹೇಳಿದ್ರೆ ಮೆಸೇಜ್ ಮಾಡ್ರಿ ಇಲ್ಲ ಅಂದ್ರೆ ಮೆಸೇಜ್ ಮಾಡಕ್ ಹೋಗ್ಬೇಡ್ರಿ ಸರಿಯಷ್ಟು ಏನು ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಟೋಟಲ್ ಟೆನ್ ಟೆಸ್ಟ್ ಗಳು ತ್ರೀ ಹಂಡ್ರೆಡ್ ರುಪೀಸ್ ಫೀಸ್ ಇರುತ್ತೆ ಅದಾದ ನಂತರ ಕ್ಲಾಸಸ್ ಗಳೆಲ್ಲ ಫ್ರೀ ಆಗಿರುತ್ತೆ ಎಕ್ಸಾಮ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ರಿ ಸಾಗರಗಳ ಸರಾಸರಿ ಲವನತ್ವ ಎಷ್ಟಿರುತ್ತೆ ಅಂತ ನಮ್ ಕ್ವಶನ್ ಕೇಳಿದಾರೆ ಸಾಗರಗಳ ಅಂತಂದ್ರೆ ಟೋಟಲ್ ಆಗಿ ಐದು ಸಾಗರಗಳು ಬರ್ತಾವೆ ನೋಡ್ರಿ ಪೆಸಿಫಿಕ್ ಓಶಿಯನ್ ಆಗಿರ್ಬೋದು ಅಟ್ಲಾಂಟಿಕ್ ಓಷಿಯನ್ ಆಗಿರ್ಬೋದು ಹಿಂದೂ ಮಹಾಸಾಗರ ಆಗಿರ್ಬೋದು ಆರ್ಕ್ಟಿಕ್ ಏನ್ ಬರ್ತಾವಲ್ಲ ಇದ್ರಲ್ಲಿ ಏನಪ್ಪ ಅಂತಂದ್ರೆ ಲವನತ್ವ ಅಂತ ಹೇಳ್ತೀವಿ ಲವನತ್ವ ಅಂತ ಹೇಳಿದ್ರೆ ಅದರಲ್ಲಿ ಆ ಸಾಗರದ ನೀರ್ ಉಪ್ಪು ಹತ್ತತ್ ಗೊತ್ತಾ ಸೊ ಉಪ್ಪು ಉಪ್ಪು ಲವಣಗಳು ಲವಣಗಳಿರ್ತಾವ ಫಾರ್ ಎಕ್ಸಾಂಪಲ್ ಹೆಂಗಂತ ಹೇಳಿದ್ರೆ ಆ ಸೋಡಿಯಂ ಕ್ಲೋರೈಡ್ ಇರುತ್ತ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇವೆಲ್ಲ ಸೇರೇನಂತ ಹೇಳಿದ್ರೆ ಅದು ಲವಣತೆಯಿಂದ ಕೂಡಿರುತ್ತೆ ನೀರು ಅದಕ್ಕೆ ನಮ್ಗೆ ಉಪ್ಪು ಫತ್ತ ಅದು ಸರಾಸರಿ ಎಷ್ಟೈತಿ ಅಂತ ನಮ್ಗೆ ಏನಪ್ಪಾ ಹೇಳಿದ್ರೆ ಕ್ವಶನ್ ಕೇಳಿದ್ರ ಸರಾಸರಿ ಎಷ್ಟೈತಾ ಅಂತಂದೇಳಿದ್ರ ಮೂವತ್ತೈದು ಭಾಗ ಪ್ರತಿ ಸಾವಿರಕ್ಕೆ ಏನಪ್ಪಾ ಹೇಳಿದ್ರೆ ಮೂವತ್ತೈದು ಭಾಗ ನಾವು ಪಿಪಿಟಿ ಅಂತಂದ ಹೇಳ್ತೀವಿ ಆ ಅಹ್ ಪಾರ್ಟ್ ಫರ್ ತೌಸಂಡ್ ಹೇಳ್ತೀವಿ ಪ್ರತಿ ಸಾವಿರಕ್ಕೆ ಏನಂತ ಹೇಳಿದ್ರೆ ಥರ್ಟಿ ಫೈವ್ ಪರ್ಸೆಂಟ್ ಏನಪ್ಪಾ ಅಂತಂದ್ರೆ ಲವಣ ಅಥವಾ ಸಾಗರಗಳಲ್ಲಿ ಇರುತ್ತ ನೋಡ್ರಿ ಸಾಗರಗಳಲ್ಲಿ ಎಲ್ಲಾ ಲವಣಗಳಿರ್ತಾವ ಅದ್ರಲ್ಲಿ ಜಾಸ್ತಿ ಲವಣ ಹೇಳಿದ್ರೆ ಕ್ಲೋರೈಡ್ ಇರತ್ತೆ ಸಿ ಎಲ್ ಹೇಳ್ತೀವಿ ನೆಕ್ಸ್ಟ್ ಯಾವ್ದು ಬರತ್ತಂತಂದ ಹೇಳಿದ್ರೆ ಸೋಡಿಯಂ ಅಂತ ಹೇಳ್ತೀವಿ ಕ್ಲೋರೈಡ್ ಆಮೇಲೆ ಸೋಡಿಯಂ ಟೋಟಲ್ ಲವಣ ಅಂತ ಬಂದಾಗ ಯಾವ್ದು ಇದೇನಂತ ಹೇಳಿದ್ರೆ ಮೂಲ ವಸ್ತುಗಳು ಯಾವ ಮೂಲವಸ್ತು ಜಾಸ್ತಿ ಇರತ್ತಂತಂದ ಹೇಳಿದ್ರೆ ನೀರಿನಲ್ಲಿ ಕ್ಲೋರೈಡ್ ಇರುತ್ತಾ ಆಮೇಲೆ ಸೋಡಿಯಂ ಇರತ್ತ ಸೊ ಸಾಗರಗಳಲ್ಲಿ ಅತಿ ಹೆಚ್ಚು ಯಾವ ಲವಣ ಕಂಡು ಬರುತ್ತಂತ ಕೇಳಿದ್ರೆ ನೀವೇನ್ ಹೇಳ್ಬೇಕಂದ್ರೆ ಎನ್ ಎ ಸಿ ಎಲ್ ಅಂತ ಹೇಳ್ತೀವಿ ಟೋಟಲ್ ಆಗಿ ಜಾಸ್ತಿ ಕಂಡು ಬರುತ್ತೆ ಎನ್ ಎ ಸಿ ಎಲ್ ಸೆವೆಂಟಿ ಸೆವೆನ್ ಪರ್ಸೆಂಟ್ವರೆಗೂ ಏನಪ್ಪಾ ಅಂತಂದ್ರೆ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ ಅತಿ ಹೆಚ್ಚು ಲವಣತೆಯನ್ನ ಹೊಂದಿರುವ ಪ್ರದೇಶ ಯಾವ್ದು ಅಂತ ಕ್ವಶನ್ ಕೇಳಿದ್ರು ಹೇಳಿದ್ರೆ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೇಕು ಯಾವ್ದಪ್ಪ ಅಂತಂದ್ರೆ ಟರ್ಕಿ ದೇಶದ ವ್ಯಾನ್ ಲೇಕ್ ಹೇಳ್ತೀವಿ ವ್ಯಾನ್ ಸರೋವರ ವ್ಯಾನ್ ಸರೋವರ ಅಂತಂದ ಹೇಳಿ ಬರತ್ತ ಅದೇನಪ್ಪಾ ಅಂತಂದ್ರ ಮುನ್ನೂರ ಮೂವತ್ತು ಪರ್ಸೆಂಟೇಜ್ ಅನ್ನ ಹೊಂದಿದೆ ಮುನ್ನೂರ ಮೂವತ್ತು ಪ್ರತಿ ಅಂತಂದ ಅಂತಂದೇಳಿದ್ರ ಮುನ್ನೂರ ಮೂವತ್ತು ಭಾಗವನ್ನ ಹೊಂದಿರುತ್ತೆ ವ್ಯಾನ್ ಸರೋವರ ಸೆಕೆಂಡ್ ಯಾವ್ದಂತಂದ್ ಹೇಳಿದ್ರ ಮೃತ್ಯು ಸಮುದ್ರ ಅಂತಂದ ಹೇಳ್ತೀವಿ ಡೆಡ್ ಸಮುದ್ರ ಡೆಡ್ ಸಿ ಅಂತ ಹೇಳ್ತೀವಿ ಮೃತ್ಯು ಸಮುದ್ರ ಸೊ ಇದ್ರಲ್ಲೇನಪ್ಪಾ ಅಂತ ಹೇಳಿದ್ರ ಎರಡ್ ನೂರ ಮೂವತ್ತೆಂಟರವರೆಗೂ ಏನಂತ ಹೇಳಿದ್ರ ಬರುತ್ತೆ ಸೊ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವೇನಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಅದ್ರ ಜೊತೆಗೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಅಸ್ಪೃಶ್ಯತೆಯ ನಿರ್ಮೂಲನೆ ಭಾರತದ ಸಂವಿಧಾನದಲ್ಲಿ ಯಾವ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರುತ್ತಂತ ಕ್ವಶನ್ ಕೇಳಿದಾರ ಇದು ಬಹಳ ಇಂಪಾರ್ಟೆಂಟ್ ಅಸ್ಪೃಶ್ಯತೆ ನಿವಾರಣೆಯನ್ನ ಸೊ ಇದನ್ನ ನಾವು ಯಾವ ಆರ್ಟಿಕಲ್ ಅಂತಂದ ಹೇಳ್ತೀವಿ ಅಸ್ಪೃಶ್ಯತೆ ನಿವಾರಣೆ ಮಾಡುವಂತಹ ಆರ್ಟಿಕಲ್ ಯಾವ್ದಪ್ಪ ಅಂತಂದ್ರ ಆರ್ಟಿಕಲ್ ಹದಿನೇಳು ಅಂತಂದ ಹೇಳ್ತೀವಿ ಆರ್ಟಿಕಲ್ ಹದಿನೇಳರ ಪ್ರಕಾರ ಏನ್ ಮಾಡ್ತಾರ ಹೇಳಿದ್ರ ಅಸ್ಪೃಶ್ಯತೆಯ ನಿವಾರಣೆಯನ್ನ ಮಾಡ್ತಾರ ಸೊ ಅದು ಯಾವ್ದ್ರ ಅಂಡರ್ ಬರುತ್ತೆ ಟೋಟಲ್ ಆಗಿ ಏನಪ್ಪಾ ಹೇಳಿದ್ರ ನೀವು ಭಾರತ ಸಂವಿಧಾನದಲ್ಲಿ ಎಲ್ಲಾ ಪಾರ್ಟ್ಸ್ ಗಳನ್ನ ತಗೊಂಡ್ರೆ ಹೇಳಿದ್ರೆ ಭಾಗಗಳು ಬರ್ತಾವ್ ಟೋಟಲ್ ಎಷ್ಟ್ ಭಾಗಗಳು ಅಂತ ನೋಡ್ರಿ ಅದರಲ್ಲಿ ಮೂರನೇ ಭಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತೆ ಎಷ್ಟನೇ ಭಾಗ ಮೂರನೇ ಭಾಗ ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳುತ್ತ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಮ್ಯಾಗ್ನಾ ಕಾರ್ಟಾ ಅಂತಾನು ಕರಿತೀವಿ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತನು ಇದನ್ನ ನಾವು ಕರಿತೀವಿ ಇಲ್ಲಿ ಎಷ್ಟ್ ಆರ್ಟಿಕಲ್ಸ್ ಬರ್ತಾವ ಅಂದ್ರ ಹನ್ನೆರಡನೇ ಆರ್ಟಿಕಲ್ ಇಂದ ಹಿಡ್ಕೊಂಡು ಮೂವತ್ತೈದನೇ ಆರ್ಟಿಕಲ್ ಈ ಭಾಗದಲ್ಲಿ ಬರ್ತಾವ ಸೊ ಅದ್ರಲ್ಲಿ ಏನಂತ ಹೇಳಿದ್ರೆ ಮತ್ತೆ ಟೈಪ್ಸ್ ಗಳನ್ನ ಮಾಡ್ತಾರ ಟೋಟಲ್ ಎಷ್ಟು ಮೂಲಭೂತ ಹಕ್ಕುಗಳಿದ್ವು ಮೊದಲು ಏಳು ಮೂಲಭೂತ ಹಕ್ಕುಗಳಿದ್ವು ಬಟ್ ಆದ್ರೆ ಇವಾಗ ಎಷ್ಟಿದಾವಪ್ಪ ಅಂತ ಹೇಳಿದ್ರೆ ಓನ್ಲಿ ಆರ್ ಮೂಲಭೂತ ಹಕ್ಕುಗಳಿದಾವ ಅದ್ರಲ್ಲಿ ಯಾವ್ದ್ರಂಡ್ರ ಬರುತ್ತೆ ಅದ್ರಲ್ಲಿ ಇವ್ ನೋಡ್ರಿ ಶೋಷಣೆ ವಿರುದ್ಧ ಹಕ್ಕುನು ಐತೆ ಆಮೇಲೆ ಜೀವಿಸುವ ಹಕ್ಕು ಐತೆ ಸಮಾನತೆಯ ಹಕ್ಕು ಐತೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಐತೆ ಆಮೇಲೆ ನೆಕ್ಸ್ಟ್ ಸಾಂಸ್ಕೃತಿಕ ಅದು ಅಂತಂದೇಳಿ ಟೋಟಲ್ ಆಗಿ ಆರ್ ಮೂಲಭೂತ ಹಕ್ಕುಗಳು ಬರ್ತಾವ ಅದ್ರಲ್ಲಿ ಫಸ್ಟ್ ಗೆ ಏನ್ ಬರುತ್ತಲ್ಲ ಹನ್ನೆರಡರಿಂದ ಹದಿನೆಂಟರವರೆಗೂ ಬರುವಂತಹ ಹಕ್ಕುಗಳು ಯಾವಪ್ಪ ಅಂತಂದ್ರ ಸಮಾನತೆಯ ಹಕ್ಕು ಹೇಳ್ತೀವಿ ಕಾನೂನಿನ ಮುಂದೆ ಎಲ್ರು ಸಮಾನರಾಗಿರ್ಬೇಕಂತಂದ ಹೇಳ್ತಾರ ಉದ್ಯೋಗಗಳಲ್ಲಿ ಸಮಾನತೆ ಅಂತಂದ ಹೇಳ್ತೀವಿ ಆಮೇಲೆ ಆರ್ಟಿಕಲ್ ಹದಿನೇಳು ಏನಂತ ಹೇಳಿದ್ರೆ ಅಸ್ಪೃಶ್ಯತೆ ನಿವಾರಣೆ ಹೇಳ್ತೀವಿ ಆಮೇಲೆ ಆರ್ಟಿಕಲ್ ಹದಿನೆಂಟು ಏನ್ ಹೇಳುತ್ತಂತ ಹೇಳಿದ್ರೆ ಬಿರುದುಗಳ ರದ್ದತಿ ಸೊ ಅಸ್ಪೃಶ್ಯತೆ ನಿವಾರಣೆ ಯಾವ್ದ್ರ ಅಂಡ್ರು ಬರುತ್ತೆ ಸಮಾನತೆಯ ಹಕ್ಕು ಬಗ್ಗೆ ವಿರುದ್ಧ ಇದು ಬರುತ್ತೆ ಆಮೇಲೆ ನಿಮ್ ಕ್ವಶನ್ ಏನಂತಂದ್ರೆ ಯಾವ ಆರ್ಟಿಕಲ್ ಎಮರ್ಜೆನ್ಸಿ ಅಂತಂದು ಹೇಳ್ತೀವಲ್ಲ ಆರ್ಟಿಕಲ್ ಮುನ್ನೂರ ಐವತ್ತಾರು ಐವತ್ತೆರಡು ಏನಪ್ಪಾ ಅಂತ ಹೇಳಿದ್ರೆ ನ್ಯಾಷನಲ್ ಎಮರ್ಜೆನ್ಸಿ ಈ ಟೈಮ್ ಅಲ್ಲಿ ಯಾವ ಎರಡು ಮೂಲಭೂತ ಹಕ್ಕುಗಳು ಕ್ಯಾನ್ಸಲ್ ಆಗಂಗಿಲ್ಲ ರದ್ದುಗೊಳಂಗಿಲ್ಲ ಎಲ್ಲಾ ಮೂಲಭೂತ ಹಕ್ಕುಗಳನ್ನ ತೆಗೆದ್ ಹಾಕ್ತಾರ ಬಟ್ ಆದ್ರೆ ಯಾವ ಎರಡು ಮೂಲಭೂತ ಹಕ್ಕುಗಳನ್ನ ನ್ಯಾಷನಲ್ ಎಮರ್ಜೆನ್ಸಿ ಇದ್ದಾಗ ತಗದ್ ಹಾಕಂಗಿಲ್ಲ ಅನ್ನೋದು ನಿಮಗೆ ಕ್ವಶನ್ ಸೊ ಅದನ್ನ ನನಗೆ ಹೇಳ್ಬೇಕು ನೀವು ಎಲ್ಲಾ ಪಾಯಿಂಟ್ಸ್ ಗಳನ್ನ ಬರೆದಿಟ್ ಕೊಡ್ರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ರಿ ಭಾರತದಲ್ಲಿ ಸ್ವಯಂ ಆಡಳಿತದ ಪಿತಾಮಹ ಯಾರು ಅಂತ ನಮ್ಗೆ ಇಲ್ಲಿ ಕ್ವಶನ್ ಕೇಳಿದ್ರ ಸ್ವಯಂ ಆಡಳಿತ ಪಿತಾಮಹ ಅಂತಂದ್ರೆ ಈಗ ಸ್ಥಳೀಯ ಸರ್ಕಾರಗಳು ಅಂತಂದ್ ಬರ್ತಾವ ಹೇಳಿದ್ರೆ ಸ್ಟಾರ್ಟ್ ಮಾಡ್ತಾರ ಇದನ್ನ ನಾವು ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅಂತ ಹೇಳ್ತೀವಿ ಇಂಗ್ಲೀಷ್ ನಾಗ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಸ್ಥಳೀಯ ಸ್ವಯಂ ಆಡಳಿತ ಅಂತಂದು ಹೇಳ್ತೀವಿ ಯಾವ್ ಬರ್ತಾವ ಇವಾಗ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ತಾಲೂಕ್ ಪಂಚಾಯತಿ ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಜಿಲ್ಲಾ ಪಂಚಾಯತಿ ಹೇಳಿ ಹಿಂಗ ಇನ್ನು ಬರ್ತಾವ ಮುನ್ಸಿಪಾಲಿಟಿ ಅವು ಇವೆಲ್ಲ ಇವೆಲ್ಲ ಏನಂತ ಹೇಳಿದ್ರೆ ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಗಳು ಸೊ ಇದನ್ನ ಫಸ್ಟ್ ಏನಪ್ಪಾ ಅಂತಂದ್ರೆ ಜಾರಿಗೆ ತಂದ ಒಬ್ಬ ಗವರ್ನರ್ ಅಥವಾ ವಯಸ್ಸ್ರ ಇರ್ತಾನ ಅವ್ರು ಯಾರು ಅಂತ ಕ್ವಶನ್ ಕೇಳಿದ್ರೆ ಯಾರಪ್ಪ ಅಂತ ಹೇಳಿದ್ರೆ ಲಾರ್ಡ್ ರಿಪ್ಪನ್ ಸೊ ಲಾರ್ಡ್ ರಿಪ್ಪನ್ ಯಾವಾಗ ಸ್ವಯಂ ಆಡಳಿತ ಲೋಕಲ್ ಸೆಲ್ಫ್ ಗವರ್ಮೆಂಟ್ ಅನ್ನ ಯಾವಾಗ ಅಂದ್ರೆ ಯಾವ ವರ್ಷ ಜಾರಿಗೆ ತಗೊಂಡ್ ಅಂತ ನನ್ ಕಮೆಂಟ್ ಹಾಕ್ರಿ ಲಾರ್ಡ್ ರಿಪನ್ ಇದ್ದಾವ ಏನಪ್ಪಾ ಅಂತಂದ್ರೆ ಜಾರಿಗೆ ತಗೊಂಡ್ ಬರ್ತಾನ ಅದಕ್ಕೋಸ್ಕರ ಅವನನ್ನ ಸ್ಥಳೀಯ ಸ್ವಯಂ ಆಡಳಿತದ ಪಿತಾಮಹ ಅಂತ ನಾವು ಕರಿತೀವಿ ಸೇಮ್ ಅದೇ ತರ ನೋಡ್ರಿ ಇಲ್ಲಿ ಲಾರ್ಡ್ ಕರ್ಜನ್ ಅಂತ ಬಂದ ಇವನ್ ತುಂಬಾ ಇಂಪಾರ್ಟೆಂಟ್ ಏನಂತ ಹತ್ತೊಂಬತ್ ನೂರ ಐದರಲ್ಲಿ ಬಂಗಾಳವನ್ನ ವಿಭಜನೆ ಮಾಡ್ತಾನ ಸೊ ನೋಡ್ರಿ ನಮ್ಮ ಭಾರತ ದೇಶ ಏನಪ್ಪಾ ಅಂತಂದ್ರೆ ಮೊದಲು ಎಲ್ರು ಕೂಡಿರ್ತಿದ್ರು ಬಟ್ ಆದ್ರೆ ಇಲ್ಲಿ ಏನ್ ಅಂತ ಹೇಳಿದ್ರೆ ಬಂಗಾಳವನ್ನ ವಿಭಜನೆ ಮಾಡಿ ಹಿಂದೂ ಮತ್ತು ಮುಸ್ಲಿಂ ಹೇಳಿ ಡಿವೈಡ್ ಮಾಡ್ತಾನ ಲಾರ್ಡ್ ಕರ್ಜನ್ ಹತ್ತೊಂಬತ್ ನೂರ ಐದರಲ್ಲಿ ಬಂಗಾಳದ ವಿಭಜನೆ ಅಂತಂದ ಹೇಳ್ತೀವಿ ಅದ್ರ ಜೊತೆಗೆ ನೋಡ್ರಿ ಮತ್ತೇನಪ್ಪಾ ಅಂತಂದ್ರೆ ಹಲವಾರು ಏನಂತಂದ್ರೆ ಗವರ್ನರ್ ಗಳು ಬರ್ತಾರ ಅದ್ರ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡ್ತೀನಿ ಎಲ್ಲಾ ಗವರ್ನರ್ಸು ವಾಯ್ಸ್ ರಾಯ ಏನೇನ್ ಮಾಡಿದ್ರು ಹೇಳಿ ಆಲ್ರೆಡಿ ವಿಡಿಯೋ ಐತ್ ನೋಡ್ರಿ ಆರ್ ಪಿ ಎಫ್ ಸಮಥಿಂಗ್ ಯಾವ್ದು ಇಪ್ಪತ್ತೈದು ಇಪ್ಪತ್ತಾರು ಎಷ್ಟ್ ವಿಡಿಯೋ ಐತ್ ನೋಡ್ರಿ ಆ ವಿಡಿಯೋದಲ್ಲಿ ನಾನ್ ಆಲ್ರೆಡಿ ಮಾಡ್ ಹಾಕಿದೀನಿ ನಿಮ್ಗೆ ಸಿಗ್ಲಿಲ್ಲ ಅಂತಂದ ಹೇಳಿದ್ರೆ ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ಕ್ಲಾಸ್ ಗಳ್ ವಿಡಿಯೋ ಲಿಂಕ್ ಬಿಟ್ಟಿರ್ತೀನಿ ಇಲ್ಲ ಅಂತಂದೇಳಿದ್ರೆ ಆರ್ ಪಿ ಎಫ್ ಗ್ರೂಪ್ ಗ್ರೂಪ್ ಐತ್ ನೋಡ್ರಿ ಕನ್ನಡ ಗ್ರೂಪ್ ಐತೆ ಅದಕ್ಕೆ ಜಾಯಿನ್ ಆಗ್ರಿ ಅದ್ರಲ್ಲಿ ಏನಪ್ಪಾ ಹೇಳಿದ್ರೆ ಎಲ್ಲಾ ಕ್ಲಾಸ್ ಗಳು ಕಂಟಿನ್ಯೂಸ್ ಆಗಿ ನಿಮ್ಗ ಸಿಗ್ತಾವ ಕ್ಲಿಯರ್ ಎಲ್ಲರಿಗೂ ನೆಕ್ಸ್ಟ್ ನೋಡಿ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನ ಭಾರತೀಯ ಸಂವಿಧಾನದಲ್ಲಿ ಯಾವ ತಿದ್ದುಪಡಿ ಎಂದು ಸೇರಿಸಿದ್ರು ಅಂತಂದೇಳಿ ಅಂದ್ರೆ ಈಗ ನಮ್ದು ಪೀಟಿಕೆ ಅಂತಂದ್ ಬರುತ್ತಲ್ಲ ಈಗ ನಮ್ ಸಂವಿಧಾನ ಐತೆ ಅದ್ರಲ್ಲಿ ಒಂದ್ ಪೀಟಿಕೆ ಐತೆ ಮೇನ್ ಒಂದ್ ಪೇಜ್ ಐತೆ ಪೀಟಿಕೆ ಅಂತಂದ ಹೇಳ್ತೀವಿ ಪ್ರಸ್ತಾವನೆ ಹೇಳ್ತೀವಿ ಅದ್ರಲ್ಲಿ ಸಮಾಜವಾದಿ ಎಂಬ ಪದವನ್ನ ಯಾವ ತಿದ್ದುಪಡಿ ಮುಖಾಂತರ ಮಾಡಿದ್ರು ಅಂತಂದೇಳಿ ಕ್ವಶನ್ ಕೇಳಿದಾರ ಸೊ ನೋಡ್ರಿ ಈ ಕ್ವಶನ್ಗೆ ಆನ್ಸರ್ ಏನಪ್ಪಾ ಅಂತಂದ್ರೆ ನಲ್ವತ್ತೆರಡನೇ ತಿದ್ದುಪಡಿ ಅಂತಂದೇಳ್ತೀವಿ ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರಪ್ಪ ಅಂತಂದೇಳಿದ್ರ ಸಮಾಜವಾದಿ ಅನ್ನೋ ಒಂದು ಪದವನ್ನ ಆಮೇಲೆ ನೆಕ್ಸ್ಟ್ ಸಮಗ್ರತೆ ಅಂತಂದೇಳಿ ಸಮಾಜವಾದಿ ಸಮಗ್ರತೆ ಮತ್ತು ಜಾತ್ಯಾತೀತ ಅಂತಂದೇಳಿ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಮೂರು ಪದಗಳನ್ನ ಪೀಠಿಕೆಗೆ ಸೇರಿಸ್ತಾರ ಪ್ರಸ್ತಾವನೆಗೆ ಸೇರಿಸ್ತಾರ ಯಾವುದು ಸಮಾಜವಾದಿ ಸಮಗ್ರತೆ ಮತ್ತು ಜಾತ್ಯಾತೀತ ಅಂತಂದೇಳಿ ಸೊ ಇಲ್ಲಿ ನೋಡ್ರಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಲ್ವತ್ತೆರಡನೇ ತಿದ್ದುಪಡಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಮಿನಿ ಸಂವಿಧಾನ ಅಂತಾನು ಕರಿತೀವಿ ಏನಂತ ಕರಿತೀವಿ ಮಿನಿ ಸಂವಿಧಾನ ಅಂತ ಕರಿತೀವಿ ತುಂಬಾ ಚೇಂಜಸ್ ಆಗತ್ತೆ ಅದಕ್ಕೋಸ್ಕರ ಅದನ್ನ ಮಿನಿ ಸಂವಿಧಾನ ಅಂತನು ಕರಿತೀವಿ ಅದ್ರ ಜೊತೆಗೆ ನೋಡ್ರಿ ಮೂಲಭೂತ ಹಕ್ಕುಗಳು ಹೇಳಿ ಬರ್ತಾವ ನೋಡ್ರಿ ಮೂಲಭೂತ ಹಕ್ಕುಗಳು ಹೇಳಿ ಬರ್ತಾವ ಆ ಮೂಲಭೂತ ಹಕ್ಕುಗಳನ್ನ ಏನ್ ಮಾಡ್ತಾರ ಹೇಳಿದ್ರೆ ಯಾರು ಜಾರಿಗೆ ತಗೊಂಡ್ ಬರೋದ್ಕಿಂತ ಮುಂಚೆ ಯಾವ ಕಮಿಟಿ ಶಿಫಾರಸು ಹೇಳಿದ್ರ ಸ್ವರ್ಣ ಸಿಂಗ್ ಕಮಿಟಿ ಹೇಳಿ ಮೂಲ ಸಾರಿ ಮೂಲಭೂತ ಕರ್ತವ್ಯಗಳನ್ನ ಮೂಲಭೂತ ಕರ್ತವ್ಯಗಳನ್ನ ಸ್ವರ್ಣ ಸಿಂಗ್ ಕಮಿಟಿ ಏನಪ್ಪಾ ಹೇಳಿ ಶಿಫಾರಸು ಮಾಡುತ್ತಾ ಅದಾದ ನಂತರ ಅದನ್ನ ಅಂತಂದ ಅಂತಂದ್ರೆ ಜಾರಿಗೆ ತಗೊಂಡ್ ಬರತ್ತ ಯಾವ್ದ್ರ ಮುಖಾಂತರ ನಲ್ವತ್ತೆರಡನೇ ತಿದ್ದುಪಡಿ ಮುಖಾಂತರ ಇಂದಿರಾ ಗಾಂಧಿ ಇದ್ದಾಗ ಸೊ ಇಷ್ಟು ಪಾಯಿಂಟ್ಸ್ ಗಳು ಮೇನ್ ಇಂಪಾರ್ಟೆಂಟ್ ಆಗ್ತಾವ ಆಮೇಲೆ ನೆಕ್ಸ್ಟ್ ನೋಡ್ರಿ ಏಳನೇ ಅನುಸೂಚಿಯಲ್ಲಿ ಸೊ ಏಳನೇ ಶೆಡ್ಯೂಲ್ ಅಂತ ಹೇಳ್ತೀವಲ್ಲ ಏಳನೇ ಶೆಡ್ಯೂಲ್ ಅಲ್ಲಿ ಏನಪ್ಪಾ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮರ್ಥ ಪಟ್ಟಿ ಹೇಳಿ ಮೂರು ಪಟ್ಟಿಗಳು ಬರ್ತವಲ್ಲ ಅದರಲ್ಲಿ ಶಿಕ್ಷಣ ಅರಣ್ಯ ಆ ಪಕ್ಷಿಗಳನ್ನ ಕಾಪಾಡೋದು ಇವೆಲ್ಲ ಏನಂತ ಹೇಳಿದ್ರೆ ಅದಕ್ಕೆ ಸೇರಿಸ್ತಾರ ತೂಕ ಮತ್ತು ಅಳತೆಗಳಂತಂದೇಳಿ ಕೆಲವೊಂದು ವಿಷಯಗಳನ್ನ ಸೇರಿಸ್ತಾರ ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ನಲ್ವತ್ ತಿದ್ದುಪಡಿ ಮೇನ್ ಏನಂತಂದ್ರೆ ಮಿನಿ ಸಂವಿಧಾನ ಸಮಗ್ರತೆ ಜಾತ್ಯಾತೀತ ಮತ್ತು ಸಮಾಜವಾದಿ ಎಂಬ ಪದಗಳನ್ನ ಸೇರಿಸ್ತಾರ ಆಮೇಲೆ ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ತಾರ ಆರ್ಟಿಕಲ್ ಐವತ್ತೊಂದು ಎ ಒಳಗಡೆ ಯಾವ ಸಮಿತಿ ಪ್ರಕಾರ ಸ್ವರ್ಣ ಸಿಂಗ್ ಕಮಿಟಿ ಪ್ರಕಾರ ಅದೇ ತರ ನೋಡ್ರಿ ಇನ್ನೊಂದು ವೃತ್ತ ನಲ್ವತ್ನಾಲ್ಕನೇ ತಿದ್ದುಪಡಿ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಆಸ್ತಿ ಹಕ್ಕನ್ನ ರದ್ದು ಮಾಡ್ತಾರ ಸೊ ಆಸ್ತಿ ಹಕ್ಕನ್ನ ಏನಪ್ಪಾ ಅಂತಂದ್ರೆ ತಗದಾಕಿ ಹಾಕಿ ಆರ್ಟಿಕಲ್ ಮೂವತ್ತೊಂದು ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಂತ ಹೇಳಿದ್ರೆ ಆರ್ಟಿಕಲ್ ಹತ್ತೊಂಬತ್ತು ಎಫ್ ಹೇಳ್ಬಿಟ್ಟು ಸೊ ಇವೆರಡು ಏನಪ್ಪಾ ಅಂತಂದ್ರೆ ಆಸ್ತಿ ಹಕ್ಕಿಗೆ ರಿಲೇಟೆಡ್ ಇರ್ತಾವ ಇವನ್ ಎರಡೂನು ಏನಪ್ಪಾ ಅಂತಂದ್ರೆ ಕ್ಯಾನ್ಸಲ್ ಮಾಡಿ ಏನ್ ಮಾಡ್ತಾರ ಆರ್ಟಿಕಲ್ ಮುನ್ನೂರ ಎ ಒಳಗಡೆ ಕಾನೂನು ಬದ್ಧವಾಗಿ ಆಸ್ತಿಯನ್ನ ಹೊಂದಬೇಕು ಈಗ ಆಸ್ತಿ ಹೊಂದೋದ್ ಮೂಲಭೂತ ಹಕ್ಕಲ್ಲ ನೀವು ಆಸ್ತಿಯನ್ನ ಹೊಂದಬೇಕು ಹೆಂಗ ಆರ್ಟಿಕಲ್ ಮುನ್ನೂರ ಎ ಪ್ರಕಾರ ಕಾನೂನು ಬದ್ಧವಾಗಿ ಅಂದ್ರೆ ಈಗ ನಿಮ್ ಜಮೀನು ಗಳಿರ್ಬಹುದು ನಿಮ್ದು ಎಸ್ಟೇಟ್ ಏನೇ ಇರ್ಬಹುದು ಪ್ಲೇಸ್ ಗಳಿರ್ಬಹುದು ಅದಕ್ಕೆಲ್ಲ ಏನಂತಂದ್ರೆ ಕಾನೂನು ಬದ್ಧವಾಗಿ ಡಾಕ್ಯುಮೆಂಟ್ಸ್ ಗಳಿರ್ತಾವ ಸೊ ಅದನ್ನ ಹೇಳಿದ್ದು ಆರ್ಟಿಕಲ್ ಮುನ್ನೂರ ಎ ಅಂತಂದೇಳಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಸೈಡ್ ಗೆ ಬರ್ದಿಟ್ಕೊಬೇಕು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸಾಂಪ್ರದಾಯಿಕ ಕೈ ಅಂದ್ರೆ ಕೈಗಳಿಂದ ಮಾಡಿರುವಂತಹ ತೊಗಲುಗೊಂಬೆ ಪ್ರದರ್ಶನ ಅಹ್ ಕೈಗವಸು ಅಂತಂದೇಬಿಟ್ರೆ ಕೈಯಲ್ಲಿ ಹಿಡ್ಕೊಂಡೇನಪ್ಪಾ ಅಂತಂದ್ರೆ ಗೊಂಬೆಗಳನ್ನ ಆಡಿಸುವಂತಹ ಒಂದು ಪ್ರದರ್ಶನ ಪಾವ್ಕೂಟದಲ್ಲಿ ನಡೆಯುತ್ತ ಪಾವ್ಕೂಟ ಹೇಳ್ಬಿಟ್ಟು ಅದು ಯಾವ ರಾಜ್ಯಕ್ಕೆ ಸೇರಿದೆ ಅಂತ ಕ್ವಶನ್ ಕೇಳಿದ್ರೆ ಯಾವ್ದಪ್ಪ ಅಂತಂದ ಹೇಳಿದ್ರೆ ಕೇರಳಾಗೆ ಕೇರಳ ಸೇರಿದಂತಹ ಒಂದು ಪಾವ್ಕೂಟ ಅನ್ನೋ ಒಂದು ಸಿಟಿ ಒಳಗಡೆ ಏನಪ್ಪಾ ಅಂತಂದ್ರೆ ತೊಗಲು ಗೊಂಬೆ ಪ್ರದರ್ಶನ ಅದು ಕೈಗಡಿಯಲ್ಲಿ ಹಾಕೊಂಡೇನಪ್ಪಾ ಅಂತಂದ್ರೆ ಮಾಡ್ತಾರ ಕೇರಳಕ್ಕೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಆಂಧ್ರ ಪ್ರದೇಶದಲ್ಲಿ ಒಂದು ಡ್ಯಾನ್ಸ್ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೂಚಿಪುಡಿ ಅಂತ ಕರಿತೀವಿ ಕರ್ನಾಟಕದ ಕರ್ನಾಟಕದೇನಪ್ಪಾ ಅಂತಂದ್ರೆ ಕ್ಲಾಸಿಕ್ ಡಾನ್ಸ್ ಯಾವ್ದು ಅಂತ ಹೇಳಿದ್ರೆ ಯಕ್ಷಗಾನ ಅಂತಂದ ಹೇಳ್ತೀವಿ ಕೇರಳದಲ್ಲಿ ಏನಪ್ಪ ಅಂತಂದ್ರೆ ಎರಡು ಬರ್ತಾವ ಒಂದ್ ಯಾವ್ದಪ್ಪ ಅಂತಂದ್ರೆ ಮೋಹಿನಿ ಅಟ್ಟಂ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಕಡಿ ಅಂತ ಹೇಳ್ತೀವಿ ಸೇಮ್ ಅದೇ ತರ ತಮಿಳ್ನಾಡದಲ್ಲಿ ಬರುವಂತಹ ಕ್ಲಾಸಿಕ್ ಡ್ಯಾನ್ಸ್ ಯಾವ್ದು ಅಂತಂದೇಳಿ ನನಗ್ ನೀವೇನ್ ಮಾಡ್ಬೇಕು ಮೆಸೇಜ್ ಹಾಕ್ಬೇಕು ಎಸ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನಪ್ಪಾ ಅಂತಂದ್ರೆ ದಕ್ಷಿಣ ಆಫ್ರಿಕಾದ ಕಿಂಬರ್ಲಿ ಯಾವ್ದಕ್ ಸಂಬಂಧ ಪಟ್ಟೈತಿ ಅಂತ ಕ್ವಶನ್ ಕೇಳಿದ್ರ ಸೊ ಕಿಂಬರ್ಲಿ ಅನ್ನೋದೇನಪ್ಪಾ ಅಂತಂದ್ರೆ ಯಾವ ಇದೊಂದೇನಪ್ಪ ಅಂತ ಹೇಳಿದ್ರೆ ಗಣಿಗಾರಿಕೆ ಅದೊಂದು ಕಿಂಬರ್ಲಿ ಅನ್ನೋದೇನಪ್ಪ ಅಂತ ಹೇಳಿದ್ರೆ ಗಣಿಗಾರಿಕೆ ಪ್ರದೇಶ ಬರುತ್ತೆ ಅಂದ್ರೆ ಸೌತ್ ಆಫ್ರಿಕಾದೊಳಗಡೆ ಬರುತ್ತೆ ಸೌತ್ ಆಫ್ರಿಕಾದ ರಾಜಧಾನಿ ಯಾವ್ದಂತಂದ್ ಹಾಕ್ರಿ ಇದು ಯಾವ್ದಕ್ ಸಂಬಂಧಪಟ್ಟೈತಪಾ ಅಂತಂದ್ರೆ ಡೈಮಂಡ್ಗೆ ಸೊ ಸೌತ್ ಆಫ್ರಿಕಾದಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆ ಅಲ್ಲಿ ತುಂಬಾ ಗಣಿಗಾರಿಕೆ ನಡೀತಾವ ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದ್ರೆ ಒಂದು ಗೋಲ್ಡ್ ಇನ್ನೊಂದ್ ಯಾವುದಪ್ಪ ಅಂತ ಹೇಳಿದ್ರೆ ಡೈಮಂಡ್ ಅಂತಂದ ಡೈಮಂಡ್ ಗೆ ಸಂಬಂಧಪಟ್ಟದ್ದು ಕಿಂಬರ್ಲಿ ಆಮೇಲೆ ಇನ್ನೊಂದು ಬರುತ್ತಾ ಗೋಲ್ಡ್ಗೆ ಸಂಬಂಧಪಟ್ಟಂತದ್ದು ತುಂಬಾ ಇಂಪಾರ್ಟೆಂಟ್ ಎಂಪೋನೆಂಗ್ ಅಂತಂದೇಬಿಟ್ಟು ಎಂಪೋನೆಂಗ್ ಅಂತಂದೇಳಿ ಸುಮ್ನೆ ನೆನ್ಪಿಟ್ಕೊಳ್ರಿ ಆ ಇದೊಂದೇನಪ್ಪ ಅಂತಂದ್ರೆ ಆಳವಾದ ಚಿನ್ನದ ಗಣಿ ಅಂತಂದ ಹೇಳ್ತಿವಿ ಆಮೇಲೆ ನಾವು ಆಫ್ರಿಕಾದಿಂದ ಸೌತ್ ಆಫ್ರಿಕಾದಿಂದ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಗೋಲ್ಡ್ ಅನ್ನ ಬಂಗಾರವನ್ನ ಏನ್ ಮಾಡ್ತೀವಿ ಅಂತಂದ್ರೆ ಆಮದು ಮಾಡ್ಕೊಂತೀವಿ ಅಂದ್ರೆ ಆ ದೇಶದಿಂದ ನಾವೇನ್ ಏನ್ ಮಾಡ್ತೀವ ತಗೊಳ್ತೀವಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೊಳ್ಬೇಕು ಸೌತ್ ಆಫ್ರಿಕಾ ಅಂತ ಬಂದಾಗ ಇನ್ನೊಂದ್ ಸೌತ್ ಆಫ್ರಿಕಾದಲ್ಲಿ ಒಂದು ಮರುಭೂಮಿ ಕಂಡು ಬರುತ್ತೆ ಅದನ್ನ ನಾವು ಏನಂತ ಕರಿತೀವಿ ಅಂದ್ರ ಕಲಹರಿ ಮರುಭೂಮಿ ಅಂತ ಕರಿತೀವಿ ಇನ್ನೊಂದ್ ಏನಂತ ಹೇಳಿದ್ರೆ ಕಲಹರಿ ಮರುಭೂಮಿ ಅಂತಂದೇಳಿ ಕಂಡು ಬರುತ್ತಾ ಅಲ್ಲಿ ಒಂದು ಜನಾಂಗ ಬರುತ್ತ ಬುಡಕಟ್ಟು ಜನಾಂಗ ಬರುತ್ತಾ ಅದನ್ನ ನಾವು ಬುಷ್ಮನ್ ಬುಡಕಟ್ಟು ಜನಾಂಗ ಹೇಳ್ತೀವಿ ತುಂಬಾ ಕ್ರೂರಿಗಳು ಇವರು ಬುಷ್ಮನ್ ಬುಡಕಟ್ಟು ಜನಾಂಗ ಹೇಳ್ತೀವಿ ಕಲಹರಿ ಡೆಸರ್ಟ್ ಇಲ್ಲಿ ದಕ್ಷಿಣ ಆಫ್ರಿಕಾದೊಳಗಡೆ ಕಂಡು ಬರುತ್ತ ಎಸ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾರ ಸಲಹೆ ಮೇರೆಗೆ ಗಾಂಧೀಜಿ ಅವರು ಏನಪ್ಪಾ ಅಂತಂದ್ರೆ ಬ್ರಿಟಿಷ್ ಭಾರತದಂತ ಅವಾಗ ಏನ್ ಬ್ರಿಟಿಷರ ಆಳ್ವಿಕೆ ನಡೆಸ್ತಾ ಇದ್ರಲ್ಲ ಅವಾಗ ಗಾಂಧೀಜಿ ಅವರು ಭಾರತದ ಸುತ್ತಮುತ್ತ ಎಲ್ಲ ತಿರ್ಗಾಡ್ಬಿಟ್ಟೇನಪ್ಪಾ ಅಂತಂದ್ರೆ ಒಂದು ವರ್ಷ ಪ್ರಯಾಣಿಸಿ ಭೂಮಿ ಮತ್ತು ಅದರ ಬಗ್ಗೆ ತಿಳಿದುಕೊಂಡ್ರು ಯಾರ ಹತ್ರ ಜನರ ಹತ್ರ ಯಾರ ಸಲಹೆ ಮೇರೆಗೆ ಅವ್ರು ಹೋಗಿದ್ರು ಅಂತ ಕ್ವಶನ್ ಕೇಳಿದ್ರ ಯಾರ ಸಲಹೆ ಮೇರೆಗಪ್ಪಾ ಅಂತಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಸಲಹೆ ಮೇರೆಗೆ ಗಾಂಧೀಜಿಯವರು ಭಾರತದ ಪ್ರದೇಶಗಳನ್ನ ಪ್ರಯಾಣಿಸಿ ಒಂದು ವರ್ಷ ಭೂಮಿ ಮತ್ತು ಅದ್ರ ಬಗ್ಗೆ ಏನಂತ ಹೇಳಿದ್ರೆ ತಿಳ್ಕೊಂತಾರ ಇದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು ಆಮೇಲೆ ದಾದಾಬಾಯಿ ನವರೋಜಿ ಅಂತ ಬಂದ ತಕ್ಷಣ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಹೇಳಿ ಬರುತ್ತೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಏನಪ್ಪಾ ಹೇಳಿದ್ರೆ ಇವರು ಆ ಬಿಡುಗಡೆ ಮಾಡ್ತಾರ ನಮ್ಮ ಭಾರತ ದೇಶದಿಂದ ಎಷ್ಟು ಸಂಪತ್ತು ಬ್ರಿಟಿಷ್ ಇದಕ್ಕೆ ಹೋಗಿದೆ ಹೇಳಿ ಆಮೇಲೆ ಬಾಲ್ ಗಂಗಾಧರ್ ತಿಲಕರ್ ಏನಪ್ಪಾ ಏನಪ್ಪಾ ಹೇಳಿದ್ರೆ ಆ ಒಂದು ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರ ಅದನ್ನ ಹೋಮ್ ರೂಲ್ ಚಳವಳಿ ಅಂತ ಕರಿತೀವಿ ಆಮೇಲೆ ಎರಡೇನಪ್ಪಾ ಹೇಳಿದ್ರ ಉತ್ಸಾಹ ಇದು ಸಾರಿ ಉತ್ಸವಗಳನ್ನ ಸ್ಟಾರ್ಟ್ ಮಾಡ್ತಾರ ಒಂದ್ಯಾ ಯಾವುದು ಗಣೇಶ ಉತ್ಸವ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಶಿವಾಜಿ ಉತ್ಸವ ಅಂತ ಹೇಳಿ ಬರುತ್ತೆ ಅದ್ರ ಜೊತೆಗೆ ಎರಡು ಪತ್ರಿಕೆಗಳನ್ನು ಕೂಡ ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರ ಆ ಪತ್ರಿಕೆಗಳು ಯಾವ್ದು ಅಂತಂದ್ ಹಾಕ್ರಿ ಆಮೇಲೆ ಗಾಂಧೀಜಿಯವರು ಒಂದ್ ಬುಕ್ ಅನ್ನ ಬರೀತಾರ ಅವ್ರದ್ದು ಆಟೋಗ್ರಫಿ ಐತಾ ಅಂದ್ರ ಅವ್ರ ಬಗ್ಗೆ ಬರೆಯುವಂತದ್ದು ಅದೊಂದು ಯಾವ್ದು ಅಂತಂದು ನನಗೇನಂತ ಹೇಳಿದ್ರೆ ನೀವು ಕಮೆಂಟ್ ಅನ್ನ ಹಾಕ್ಬೇಕು ಆಮೇಲೆ ನೋಡ್ರಿ ಇವ್ರೆಲ್ರ ಬಗ್ಗೆ ಹದಿನೆಂಟನೂರ ಐವತ್ತೇಳರಿಂದ ಹಿಡ್ಕೊಂಡು ಹತ್ತೊಂಬತ್ ನೂರ ನಲ್ವತ್ತೇಳರವರೆಗೆ ಯಾವ ಯಾವ ಚಳವಳಿಗ ನಡೆದು ಆಮೇಲೆ ಯಾರ್ಯಾರು ನಡೆಸಿದ್ರು ಅವ್ರ ಬುಕ್ಸ್ ಗಳು ಯಾವುವು ಪತ್ರಿಕೆಗಳು ಯಾವುವು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ ಆ ವಿಡಿಯೋಸ್ ಆರ್ ಪಿ ಎಫ್ ಆಲ್ರೆಡಿ ಮಾಡಿ ಹಾಕಿದೀನಿ ಆ ವಿಡಿಯೋಸ್ ಗಳನ್ನ ನೀವೇನಂತ ಹೇಳಿದ್ರೆ ಸಾರಿ ನೋಡ್ಕೋಬೇಕು ಸಾರಿ ನೋಡ್ಕೊಂಡು ನೋಟ್ಸ್ ಗಳನ್ನ ಮಾಡ್ಕೋಬೇಕು ಬಹಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಕ್ಲಿಯರ್ ಅಲ್ರಿಗೂ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಯಾವ ರಾಜವಂಶವು ಪಂಚರಥ ಐದು ರಥಗಳು ಬರುತ್ತವ ಪಂಚರಥಗಳನ್ನ ನಿರ್ಮಿಸಿದ ಕೀರ್ತಿ ಸಿಗುತ್ತೆ ಎಲ್ಲಿ ಮಹಾಬಲಿಪುರಂ ಒಳಗಡೆ ನೀವು ರೀಸೆಂಟ್ ಆಗಿ ನೋಡಿರ್ಬಹುದು ಚೀನಾ ಅಧ್ಯಕ್ಷರು ಬಂದಿದ್ರೆ ಅಲ್ಲೆಲ್ಲ ಮಹಾಬಲಿಪುರಂ ಒಳಗಡೆ ಅಂದ್ರೆ ಲಾಸ್ಟ್ ಒಂದ್ ಎರಡು ವರ್ಷದ ಹಿಂದೆ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು ಅದು ಮಹಾಬಲಿಪುರಂ ಅಂತ ಅಂತಂದ್ರಿ ಅಲ್ಲೇನಪ್ಪ ಅಂತಂದ್ರೆ ಪಂಚರಥಗಳದವ್ ಅಂದ್ರ ಈಗ ಅವುಗಳಿಗೆ ಏನ್ ಮಾಡಿದಾರಪ್ಪ ಹೇಳಿದ್ರೆ ಪಂಚರಥಗಳಿಗೆ ಹೆಸರುಗಳನ್ನ ಇಟ್ಟಿದಾರ ಪಾಂಡವರ ಹೆಸರುಗಳನ್ನ ಇಟ್ಟಿದಾರ ಹೆಸಲ್ಲಿ ನೋಡ್ರಿ ಪಂಚರಥಗಳು ಅಂತ ಬಂದಾಗ ಏನಪ್ಪಾ ಅಂತಂದ ಹೇಳಿದ್ರೆ ಅಲ್ಲಿ ಐದ್ ರಥಗಳಿದಾವ ಅದ್ ಪಾಂಡವರ ಹೆಸರು ಆಮೇಲೆ ಗಣೇಶ ರಥ ಹೇಳಿ ಹಿಂಗ್ ಹೆಸರುಗಳು ಬರ್ತಾವ ಅವುಗಳನ್ನ ಸ್ವಲ್ಪ ನೋಡ್ಕೊಳ್ರಿ ಬಟ್ ಇದನ್ನ ಏನ್ ಮಾಡ್ತಾರ ಅಂತ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ಅಲ್ಲಿ ನಡೆದಂತಹ ಅಲ್ಲಿ ಏನು ಆ ನಮ್ಮ ಭಾರತದ ಸಂಸ್ಕೃತಿಯನ್ನ ಏನಪ್ಪಾ ಹೇಳಿದ್ರೆ ಬಿಂಬಿಸುವಂತಹ ಏನು ಅಲ್ಲಿ ರಚನೆಗಳಿದಾವ ಉಬ್ಬು ಶಿಲೆಗಳಿದಾವ ಆಮೇಲೆ ಗುಡಿಗಳಿದಾವ ಅವನ್ನೆಲ್ಲ ಏನಪ್ಪ ಟೆಂಪಲ್ಸ್ ಅಂತ ಹೇಳ್ತೀವಲ್ಲ ಎಲ್ಲವನ್ನ ಏನಪ್ಪ ಅಂತ ಹೇಳಿದ್ರ ಯುನೆಸ್ಕೋದವರು ಯುನೆಸ್ಕೋದವ್ರು ಏನ್ ಮಾಡ್ತಾರಪ್ಪ ಹೇಳಿದ್ರೆ ಅದೊಂದು ವಿಶ್ವ ಪಾರಂಪರಿಕ ತಾಣ ಅಂತ ಹೇಳಿ ಗುರುತು ಮಾಡ್ತಾರೆ ಹತ್ತೊಂಬತ್ ನೂರ ಇದು ಮೇನ್ ಪಾಯಿಂಟ್ ಆಗತ್ತ ಅದಾದ ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಇದೇ ಪ್ರದೇಶದಲ್ಲಿ ಇದ್ರ ಹೆಸರನ್ನ ಜಾಗತಿಕವಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡೋಣ ಹೇಳಿ ಭಾರತದ ಪ್ರಧಾನ ಮಂತ್ರಿ ಮತ್ತು ಚೀನಾದ ಅಧ್ಯಕ್ಷರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಶೃಂಗಸಭೆಯನ್ನ ನಡೆಸ್ತಾರ ಈ ಪಂಚರಥಗಳನ್ನ ಅಲ್ಲಿರುವ ಟೆಂಪಲ್ಸ್ ಗಳನ್ನ ಅಲ್ಲಿರುವ ಬೇರೆ ಬೇರೆ ಶಿಲೆಗಳನ್ನ ಅವನ್ನೆಲ್ಲ ಕೆತ್ತಿಸಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಪಲ್ಲವರು ಹೇಳ್ತೀವಿ ಅದ್ರಲ್ಲಿ ಪಲ್ಲವರಲ್ಲಿ ಯಾರಪ್ಪಾ ಅಂತಂದ್ರ ಒಂದನೇ ನರಸಿಂಹ ವರ್ಮ ತುಂಬಾ ಇಂಪಾರ್ಟೆಂಟ್ ಆಗ್ತಾನ ಒಂದನೇ ನರಸಿಂಹ ವರ್ಮ ನೀವೆಲ್ರು ಹೆಸರು ಕೇಳಿರ್ತಾರ ಬಾದಾಮಿ ಚಾಲುಕ್ಯರು ಮತ್ತು ಪಲ್ಲವರು ತುಂಬಾ ಏನಪ್ಪಾ ಅಂತಂದ್ರೆ ಯುದ್ಧಗಳನ್ನ ಮಾಡಿದ್ರ ಅದರಲ್ಲಿ ಮೇನ್ ಒಂದ್ ಯುದ್ಧ ಬರುತ್ತಾ ಸೊ ನರಸಿಂಹ ವರ್ಮ ಏನ್ ಮಾಡ್ತಂತ ಹೇಳಿದ್ರೆ ಬಾದಾಮಿ ಮೇಲೆ ದಾಳಿ ಮಾಡಿ ಅದನ್ನ ಏನಪ್ಪಾ ಅಂತಂದ ಹೇಳಿದ್ರೆ ವಶಪಡಿಸ್ಕೊಳ್ತಾನ ಹದಿಮೂರು ವರ್ಷ ಬಾದಾಮಿಯನ್ನ ಏನಂತಂದ್ರೆ ತನ್ನ ಹಿಡಿದದಲ್ಲಿ ಇಟ್ಕೊಂಡಿರ್ತಾನ ಅದಕ್ಕೋಸ್ಕರ ಒಂದು ಬಿರುದನ್ನ ತಗೊಂತಾನ ಅದನ್ನ ನಾವೇನಂತ ಕರಿತೀವಂದ್ರ ವಾತಾಪಿ ಕೊಂಡ ಅಂತಂದೇಳಿ ಒಂದನೇ ನರಸಿಂಹ ವರ್ಮನ್ಗೈತಿ ಅದೊಂದು ಸ್ಟೋರಿ ಐತ್ ನೋಡ್ರಿ ಇಮ್ಮಡಿ ಪುಲ್ಲಿಕೇಶಿ ಇದ್ದಾವ ಇವರಪ್ಪ ಮಹೇಂದ್ರ ವರ್ಮನನ್ನ ಕೊಲ್ತಾನ ಅದ್ರ ಸಿಟ್ಟಲ್ಲಿ ಒಂದನೇ ನರಸಿಂಹ ವರ್ಮ ಮತ್ತೆ ಹೇಳಿದ್ರೆ ಹಿಮ್ಮಡಿ ಪುಲಿಕೇಶಿ ಮೇಲೆ ದಾಳಿ ಮಾಡ್ತಾನ ಸೋಲಿಸ್ತಾನ ಈ ತರ ಏನೋನೋ ಬರ್ತಾವಲ್ಲಿ ಯುದ್ಧಗಳು ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು ಪಲ್ಲವರ ಬಗ್ಗೆ ಆಮೇಲೆ ಪಲ್ಲವರ ರಾಜಧಾನಿ ಯಾವ್ದು ಹೇಳಿ ನನಗ ಹೇಳ್ಬೇಕು ಆಮೇಲೆ ಚೋಳರದಂತ ಬಂದಾಗ ಒಂದು ದೊಡ್ಡ ಟೆಂಪಲ್ ಬರುತ್ತೆ ಅದನ್ನ ನಾವೇನಂತ ಕರಿತೀವಂದ್ರ ಬೃಹದ್ದೇಶ್ವರ ಟೆಂಪಲ್ ಹೇಳಿ ಯಾವ ಟೆಂಪಲ್ ಬೃಹದ್ದೀಶ್ವರ ಟೆಂಪಲ್ ಹೇಳಿ ಅದು ಎಲ್ಲಿ ಬರುತ್ತಂದ್ರ ಅದ್ ತಾಂಜಾವೂರ್ ಒಳಗಡೆ ಬರುತ್ತೆ ಎಲ್ಲಿ ಬರುತ್ತ ತಾಂಜಾವೂರ್ ಒಳಗಡೆ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ಕ್ವಶನ್ ಲಂಡನ್ ನಲ್ಲಿ ವೆಂಬ್ಲೆ ಕ್ರೀಡಾಂಗಣ ಹೇಳಿ ಬರುತ್ತೆ ಯಾವ್ದಪ್ಪ ಅಂತಂದ್ರ ವೆಂಬ್ಲೆ ಕ್ರೀಡಾಂಗಣ ಅಂತ ಹೇಳಿ ಬರುತ್ತ ಆ ಪ್ಲೇಸ್ ಐತಲ್ಲ ವೆಂಬ್ಲೆ ಕ್ರೀಡಾಂಗಣ ಹೇಳಿ ಆ ಪ್ಲೇಸ್ ಐತಲ್ಲ ಆ ಪ್ಲೇಸ್ ಅಲ್ಲಿ ಯಾವ ಫುಟ್ಬಾಲ್ ಅದ್ರು ಅಂದ್ರೆ ಯಾವ ಕ್ರೀಡೆ ಹೆಸರುವಾಸಿ ಆಗೈತೆ ಅಂತ ಕ್ವಶನ್ ಕೇಳಿದ್ರ ಅಂತ ಹೇಳಿದ್ರೆ ಫುಟ್ಬಾಲ್ ಅಂತ ಹೇಳ್ತೀವಿ ಸೊ ವೆಂಬ್ಲೆ ಕ್ರೀಡಾಂಗಣ ಒಳಗಡೆ ಯಾವ ಕ್ರೀಡೆ ಪ್ರೇಮಸಪ ಅಂತ ಹೇಳಿದ್ರ ಫುಟ್ಬಾಲ್ ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ ಭಾರತೀಯ ಸಂವಿಧಾನವನ್ನ ನಾವು ಗಂಭೀರವಾಗಿ ಅಂದ್ರ ನಾವು ಸೋಲೋಮನ್ಲಿ ಅಂತಂದ ಹೇಳ್ತೀವಿ ಸಂವಿಧಾನವನ್ನ ಅಂಗೀಕರಿಸಿದವರು ಅಥವಾ ಪರಿಹರಿಸಿದವ್ರು ಯಾರಪ್ಪಾ ಅಂತಂದ್ರ ನಾವು ಭಾರತದ ಜನರು ಅಂತಂದ ಹೇಳ್ತಿವಿ ಭಾರತ ಸಂವಿಧಾನ ಯಾರಿಗ್ ಬೇಕಾಗಿತ್ತ ನಮಗ್ ಬೇಕಾಗಿತ್ತ ಅದ್ ನಮ್ದು ಸೊ ಅಂತಂದ ಅಂತಂದ್ರೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇಡೋಕೆ ಏನಪ್ಪಾ ಅಂತಂದೇಳಿದ್ರೆ ಸಂವಿಧಾನವನ್ನ ರಚನೆ ಮಾಡಿದ್ರ ರಕ್ಷಣೆ ಮಾಡೋಕೆ ಅಂತಂದೇಳಿ ಅದೆಲ್ಲ ಏನಪ್ಪಾ ಅಂತಂದ್ರೆ ನಮಗ್ ಸಂಬಂಧಿಸಿದ್ದು ನಾವು ಯಾರು ಹೇಳಿದ್ರ ನಾವು ಭಾರತದ ಜನರು ಅಂತಂದ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಸೇಮ್ ಅದೇ ತರ ನಕ್ಷ ನೋಡ್ರಿ ಸಂಸತ್ತು ಅಂತ ಬಂತು ಅಂತಂದ್ರೆ ಪಾರ್ಲಿಮೆಂಟ್ ಅಂತ ಹೇಳ್ತೀವಿ ಸಂಸತ್ತು ಅಂತಂದ ಅಂತಂದ್ರೆ ಇದರಲ್ಲಿ ಮೂರ್ ಪಾರ್ಟ್ ಬರ್ತಾವ ಒಂದ್ ಯಾವ್ದಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಅಂತಂದ ಹೇಳ್ತೀವಿ ಇನ್ನೊಬ್ ಯಾರಪ್ಪ ಅಂತಂದ್ರೆ ರಾಜ್ಯಸಭಾ ಇನ್ನೊಂದು ಲೋಕಸಭಾ ಸೊ ಟೋಟಲ್ ಆಗಿ ಏನಂತ ಹೇಳಿದ್ರೆ ಇವಾಗ ಪ್ರೆಸಿಡೆಂಟ್ ಯಾರಿದಾರ ರಾಜ್ಯಸಭೆಯಲ್ಲಿ ಎಷ್ಟು ಸ್ಥಾನಗಳಿದಾವ ಆಮೇಲೆ ಲೋಕಸಭೆಯಲ್ಲಿ ಎಷ್ಟು ಸ್ಥಾನಗಳಿದಾವ ಅಂತಂದೇಳಿ ನನಗೆ ಕಮೆಂಟ್ ಹಾಕ್ಬೇಕು ಯಾಕ ಈಗ ಇಲೆಕ್ಷನ್ ನಡೆದತ್ತೆ ಸೊ ಹೊಸದೇನಪ್ಪ ಅಂತಂದ ಹೇಳಿದ್ರ ಕ್ಯಾಬಿನೆಟ್ ರಚನೆ ಆಗೈತೆ ಅದಕ್ಕೋಸ್ಕರ ಅದೇ ತರ ನೆಕ್ಸ್ಟ್ ನೋಡ್ರಿ ಹೋಮ್ ರೂಲ್ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನ ಹೊಂದುತ್ತೇನೆ ಅಥವಾ ಅದನ್ನ ನಾನು ಪಡೆದೇ ತಿರುತ್ತೇನೆ ಹೇಳಿ ಘೋಷಣೆಯನ್ನ ಕೂಗಿದವರು ಯಾರು ಅಂತ ನಮ್ಗ ಕ್ವಶನ್ ಅನ್ನ ಕೇಳಿದ್ರ ಯಾರಪ್ಪ ಹೇಳಿದ್ರ ಬಾಲ್ ಗಂಗಾಧರ್ ತಿಲಕರು ಯಾರು ಬಾಲ್ ಗಂಗಾಧರ್ ತಿಲಕರು ನೋಡ್ರಿ ಇಲ್ಲಿ ಹೋಮ್ ರೂಲ್ ಚಳವಳಿ ಅಂತ ಬಂತು ಅಂತಂದೇಳಿದ್ರ ಹತ್ತೊಂಬತ್ ನೂರ ಹದಿನಾರರಲ್ಲಿ ಅಂದ್ರ ನಮ್ಮ ಮನೆಯನ್ನ ನಾವೇ ಆಳ್ವಿಕೆ ನಡೆಸ್ತೀವಿ ಅಂದ್ರೆ ನಮ್ಮ ಭಾರತ ದೇಶವನ್ನ ನಾವೇ ಆಳ್ವಿಕೆ ನಡೆಸ್ತೀವಿ ಅಂತಂದೇಳಿ ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಆಗತ್ತ ಆ ಚಳವಳಿ ಒಳಗಡೆ ಸೊ ಅದು ನಮ್ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನ ಪಡೆದೇ ತೀರ್ತೀನಿ ಅಂತ ಹೇಳಿ ಒಂದು ಘೋಷಣೆನಾ ಕೂಗತಾರ ಅದ್ಯಾರಂತ ಹೇಳಿದ್ರೆ ಬಾಲ್ ಗಂಗಾಧರ್ ತಿಲಕ್ ಈ ಹೋಮ್ ರೂಲ್ ಚಳವಳಿಯನ್ನ ಸ್ಟಾರ್ಟ್ ಮಾಡ್ದವ್ರು ಯಾರಪ್ಪ ಅಂತ ಹೇಳಿದ್ರೆ ಆನಿಬೆಸೆಂಟ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ಇವ್ರಿಬ್ರು ಸೇರಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ಚಳವಳಿಗಳನ್ನ ಸ್ಟಾರ್ಟ್ ಮಾಡ್ತಾರ ಎಸ್ ನೆಕ್ಸ್ಟ್ ಕ್ವಶನ್ ನೋಡಿ ಈಗ ಇದೇನಪ್ಪ ಅಂತಂದ ಹೇಳಿದ್ರೆ ನಮ್ ಭೂಮಿ ಇದು ಸೊ ಎತ್ತರ ಹೆಚ್ಚಾದಂತೆ ವಾತಾವರಣದ ಒತ್ತಡ ಅಂತ ಹೇಳ್ತೇವ ಅಂದ್ರ ಪ್ರೆಜರ್ ಏನಾಗತ್ತ ಅಂತ ಕ್ವಶನ್ ಕೇಳಿದಾರ ಸೊ ಎತ್ತರ ಹೆಚ್ಚಾದಂತೆ ಸೊ ವಾತಾವರಣದ ಒತ್ತಡ ಅಥವಾ ಪ್ರೆಷರ್ ಏನಾಗುತ್ತೆ ಅಂತಂದ್ರೆ ಇದು ನಮ್ ಭೂಮಿ ಈ ಭೂಮಿ ಮೇಲಿಂದ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಹೋದಂಗೆ ನೀವು ಟ್ರೈ ಮಾಡಬಹುದು ಇಲ್ಲಿ ಭೂಮಿ ಅಂದ ತಕ್ಷಣ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಗ್ರಾವಿಟಿ ಗುರುತ್ವಾಕರ್ಷಣೆ ಅಂತ ಹೇಳ್ತೀವಿ ಅದು ಜಾಸ್ತಿ ಇರುತ್ತ ಜಾಸ್ತಿ ಇರೋದ್ರಿಂದ ಎಲ್ಲಾ ಏರ್ ಏರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಲ್ಲ ಗಾಳಿಯ ಏನಂತ ಹೇಳಿದ್ರೆ ಅಹ್ ಲಕ್ಷಣ ಉಳ್ಳಂತಹ ಪಾರ್ಟಿಕಲ್ಸ್ ಏನಿರ್ತವಲ್ಲ ಎಲ್ಲಾನು ಏನಂತ ಹೇಳಿದ್ರೆ ಭೂಮಿಯ ಸುತ್ತಮುತ್ತ ಭೂಮಿಯ ಸಮೀಪ ಏನಂತ ಹೇಳಿದ್ರೆ ಜಾಸ್ತಿ ಇರ್ತವ ಅವಾಗ ಇಲ್ಲೇನಪ್ಪಾ ಅಂತಂದ್ರೆ ಪ್ರೆಜರ್ ಇದ್ದದ್ದು ಜಾಸ್ತಿ ಇರತ್ತ ಹೆಚ್ಚಿರತ್ತ ಅದೇ ಮೇಲ್ಗಡೆ ಅಂತಂದ ಅಂತಂದೇಳಿದ್ರ ಏರ್ ಮಾಲಿಕ್ಯುಲ್ಸ್ ಗಾಳಿಯ ಕಣಗಳೇನಪ್ಪಾ ಅಂತಂದ್ರೆ ಕಡಿಮೆ ಆಗ್ತಾ ಹೋಗ್ತಾವ ಯಾಕಂದ್ರೆ ಗುರುತ್ವಾದನ್ ಹಿಡಿದಿಟ್ಕೊಳ್ಳಂಗಿಲ್ಲ ಅವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರೆಜರ್ ಏನಪ್ಪಾ ಅಂತಂದ್ರೆ ಕಡಿಮೆ ಇರತ್ತ ಅಂದ್ರ ನಾವು ಎತ್ತರಕ್ಕೆ ಹೋದಂತೆ ಅಲ್ಟಿಟ್ಯೂಡ್ ಹೇಳಿ ಎತ್ತರಕ್ಕೆ ಹೋದಂತೆ ಪ್ರೆಜರ್ ಏನಾಗತ್ತಪ್ಪ ಅಂತಂದೇಳಿದ್ರ ಕಡಿಮೆ ಆಗ್ತಾ ಹೋಗುತ್ತಾ ಇಲ್ಲಿ ಆಪ್ಷನ್ ಎ ಏನಪ್ಪಾ ಅಂತಂದ್ರೆ ಕರೆಕ್ಟ್ ಆಗುತ್ತೆ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಅಟ್ಮಾಸ್ಪಿಯರ್ ಅಂತ ಬಂದ ತಕ್ಷಣ ಕೆಲವೊಂದು ಲೇಯರ್ಸ್ ಗಳು ಬರ್ತಾವ ಮೊದಲನೇ ಲೇಯರ್ ಅನ್ನ ನಾವು ಪರಿವರ್ತನಾ ಒಲೆ ಅಂತ ಹೇಳ್ತೀವಿ ಎರಡನೇದೇನಪ್ಪಾ ಅಂತಂದ್ರ ಸಮೋಷ್ಣ ಸಮಥಿಂಗ್ ಏನೋ ಒಂದ್ ಬರುತ್ತೆ ನೋಡ್ರಿ ನನ್ ಕ್ಲಿಯರ್ ಆಗಿಲ್ಲ ಓಜೋನ್ ಲೇಯರ್ ಎಲ್ಲ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಬರುತ್ತೆ ಮೂರ್ನೇದೇನಪ್ಪಾ ಅಂತಂದ್ರೆ ಅಹ್ ನಾವ್ ಇಂಗ್ಲೀಷ್ ಅಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಸ್ಟ್ರಾಟೋಸ್ಪಿಯರ್ ಅಂತ ಹೇಳ್ತೀವಿ ಆಮೇಲೆ ಇದು ಮೆಸೋಸ್ಪಿಯರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಐನೋಸ್ಪಿಯರ್ ಟೋಟಲ್ ಆಗಿ ಏನಪ್ಪಾ ಅಂತಂದ್ರೆ ಎಕ್ಸೋಸ್ಪಿಯರ್ ಟೋಟಲ್ ಐದಾರು ಲೇಯರ್ಸ್ ಗಳು ಬರ್ತಾವ ಸೊ ಅದ್ರ ಬಗ್ಗೆ ನೀವೇನಪ್ಪ ಅಂತಂದ್ರ ನೋಡ್ಕೋಬೇಕು ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೀತಿ ಆಯೋಗದ ಬಗ್ಗೆ ಕ್ವಶನ್ ಕೇಳಿದ್ರ ನೀತಿ ಆಯೋಗವನ್ನ ಯಾವಾಗ ಸ್ಥಾಪನೆ ಮಾಡ್ಲಾಯ್ತು ಅಂತ ಕ್ವಶನ್ ಕೇಳಿದ್ರ ಸೊ ಇದಕ್ಕಿಂತ ಮುಂಚೆ ಒಂದು ನಿಮ್ಗೊಂದೇನಪ್ಪ ಅಂತಂದ್ರೆ ವಿಷಯ ಹೇಳ್ತೀನಿ ನೋಡ್ರಿ ಆ ನೀತಿ ಆಯೋಗವನ್ನ ಹಿಂದೆ ಏನಂತ ಕರಿತಾ ಇದ್ರುಪಾ ಅಂತಂದೇಳಿದ್ರ ಪ್ಲಾನಿಂಗ್ ಕಮಿಷನ್ ಅಂತ ಕರಿತಾ ಇದ್ರು ಏನಂತ ಕರಿತಾ ಇದ್ರು ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ ಇದನ್ನ ಹತ್ತೊಂಬತ್ ನೂರ ರಲ್ಲಿ ಏನಪ್ಪಾ ಅಂತಂದ್ರೆ ಸ್ಥಾಪನೆ ಮಾಡ್ತಾರ ಇದು ಎದಿಕ್ ಯೂಸ್ ಹೇಳಿದ್ರ ಇದು ಪಂಚವಾರ್ಷಿಕ ಯೋಜನೆಗಳನ್ನ ಏನಪ್ಪಾ ಅಂತಂದ್ರೆ ಜಾರಿಗೆ ತಗೊಂಡ್ ಬರುತ್ತಾ ಅನುಷ್ಠಾನ ಮಾಡುತ್ತಾ ಅದಾದ ನಂತರ ಅದಕ್ಕೆ ಕೆಲಸಗಳ ಆಗಂಗ್ ಮಾಡತ್ತ ಇದು ಪ್ಲಾನಿಂಗ್ ಕಮಿಷನ್ ಪಂಚವಾರ್ಷಿಕ ಯೋಜನೆಗಳು ಟೋಟಲ್ ಆಗಿ ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಬರ್ತಾವ ಒಂದನೇ ಪಂಚವಾರ್ಷಿಕ ಯೋಜನೆ ಏನಪ್ಪಾ ಹೇಳಿದ್ರ ಯಾವ್ದಕ್ ಸಂಬಂಧ ಪಡುತ್ತ ನೋಡ್ರಿ ಎರಡನೇ ಪಂಚವಾರ್ಷಿಕ ಯಾವ್ದಕ್ ಸಂಬಂಧ ಪಡುತ್ತ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳಂದ್ರೆ ಐದು ವರ್ಷದ ಯೋಜನೆಗಳು ಆ ಐದು ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ಅದ ಆ ಪರ್ಟಿಕ್ಯುಲರ್ ಥಿಂಗ್ಸ್ ಗಳನ್ನ ಡೆವಲಪ್ ಮಾಡ್ಬೇಕು ಈ ಫಾರ್ ಎಕ್ಸಾಂಪಲ್ ಕೃಷಿ ಅಂತ ಬಂತು ಕೃಷಿಗೆ ಸಂಬಂಧಪಟ್ಟಂತೆ ಏನೇನ್ ಬರುತ್ತಲ್ಲ ಆ ಐದು ವರ್ಷಗಳಲ್ಲಿ ಅದನ್ನ ಜಾರಿಗೆ ತಗೊಂಡ್ ಬಂದು ಅನುಷ್ಠಾನ ಮಾಡ್ಬೇಕು ಅದು ಪ್ಲಾನಿಂಗ್ ಕಮಿಷನ್ದು ಒಂದನೇ ಪಂಚವಾರ್ಷಿಕ ಯೋಜನೆ ಅಂತ ಕರಿತಿ ಈ ಪಂಚವಾರ್ಷಿಕ ಯೋಜನೆಗಳನ್ನ ಕಂಟ್ರೋಲ್ ಮಾಡುವಂತ ಒಂದ್ ಥಿಂಗ್ ಏನಪ್ಪಾ ಅಂತಂದ್ರೆ ಪ್ಲಾನಿಂಗ್ ಕಮಿಷನ್ ಇದನ್ನ ಏನ್ ಮಾಡ್ತಾರಂದ್ರ ನೀತಿ ಆಯೋಗ ಅಂತ ಹೇಳ್ಬಿಟ್ಟು ನೇಮ್ ಅನ್ನ ಚೇಂಜ್ ಮಾಡ್ತಾರ ಅದ್ರ ಹೆಸರನ್ನ ಚೇಂಜ್ ಮಾಡ್ತಾರ ಅದ್ ಯಾವಾಗಪ್ಪ ಹೇಳಿದ್ರ ಎರಡ್ ಸಾವಿರದ ಹದಿನೈದರಲ್ಲಿ ಇದನ್ನ ಚೇಂಜಸ್ ಮಾಡ್ತಾರೆ ಆಮೇಲೆ ನೀತಿ ಆಯೋಗದ ಅಧ್ಯಕ್ಷರು ಅಂತಂದ ಹೇಳಿದ್ರ ಆ ಟೈಮಲ್ಲಿ ಯಾರ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರಲ್ಲ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ಲ ಆ ಪ್ರೈಮ್ ಮಿನಿಸ್ಟರ್ ಏನಪ್ಪಾ ಹೇಳಿದ್ರ ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಇವಾಗ ಯಾರಿದಾರ ನರೇಂದ್ರ ಮೋದಿ ಅವರು ಆಮೇಲೆ ಅದ್ರದ್ದೇನಪ್ಪಾ ಅಂತಂದ ಹೇಳಿದ್ರ ಸೊ ಇನ್ನೊಬ್ರು ಬರ್ತಾರೆ ಸಿಇಒ ಹೇಳ್ಬಿಟ್ಟು ಸಿಇಒ ನೀತಿ ಆಯೋಗದ ಸಿಇಒ ಯಾರಿದಾರ ಅಂತ ಹೇಳಿದ್ರೆ ಇವಾಗ ಸುಮನ್ ಬೇರೆ ಇದಾರ ಯಾರಿದಾರೆ ಸುಮನ್ ಬೇರೆ ಇದಾರೆ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ ಕರೆಕ್ಟ್ ಐತ ಅಂತ ಹೇಳಿ ಕ್ಲಿಯರ್ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಅದ್ರಲ್ಲಿ ನೆನ್ಪಿಟ್ಕೋಬೇಕು ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಒನ್ ಅನ್ನಪೂರ್ಣ ಯೋಜನೆ ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಹೇಳಿ ಅನ್ನಪೂರ್ಣ ಯೋಜನೆ ಯಾರಿಗ ಸಂಬಂಧಪಟ್ಟಿದ್ದು ಬಡವರಿಗೋ ಅಥವಾ ಮಕ್ಕಳಿಗೋ ಅಥವಾ ಇಲ್ಲಿ ನೋಡ್ರಿ ಅಂತಂದ ಹೇಳಿದ್ರ ನಿರ್ಗತಿಕ ಹಿರಿಯ ನಾಗರಿಕರಿಗೆ ಜಾರಿಗೆ ತಂದಂತಹ ಒಂದು ಯೋಜನೆ ಯಾವ್ದು ಅಂತ ಹೇಳಿದ್ರ ಅನ್ನಪೂರ್ಣ ಯೋಜನೆ ಅಂತಂದೇಳಿ ನಾವು ಹೇಳ್ತೀವಿ ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ ದುಲೀಪ್ ಟ್ರೋಫಿ ಹೇಳಿ ಬರುತ್ತೆ ದುಲೀಪ್ ಟ್ರೋಪಿ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಟ್ರೋಫೀಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಈಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದಾದ ನಂತರ ನೆಕ್ಸ್ಟ್ ಒನ್ ಡೇ ವರ್ಲ್ಡ್ ಕಪ್ ಬರುತ್ತ ಆಮೇಲೆ ಅದರ್ಸ್ ಬರ್ತಾವ ಫುಟ್ಬಾಲ್ ವರ್ಲ್ಡ್ ಕಪ್ ಫೀಫಾ ಅಂತಂದ್ ಬರುತ್ತೆ ಸೊ ಈ ತರ ಏನಂತ ಹೇಳಿದ್ರೆ ಬೇರೆ ಬೇರೆ ಟ್ರೋಫೀಸ್ ಗಳು ಬರ್ತಾವ ಆ ಟ್ರೋಫಿ ರಣಜಿ ಟ್ರೋಫಿ ಹೇಳಿ ಬರುತ್ತೆ ಕ್ರಿಕೆಟ್ ಗೆ ಸೇಮ್ ಅದೇ ತರ ದುಲೀಪ್ ಟ್ರೋಫಿ ಅಂತ ಹೇಳಿ ಬರುತ್ತೆ ಇದು ಯಾವ ಆಟಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಕ್ರಿಕೆಟ್ ಆಟಕ್ಕೆ ಸಂಬಂಧಪಟ್ಟೈತ ದಿಲೀಪ್ ಟ್ರೋಫಿ ಬೇರೆ ಬೇರೆ ಕ್ರೀಡೆಗಳಲ್ಲಿ ಯಾವ ಟ್ರೋಫಿಗಳು ಇಂಪಾರ್ಟೆಂಟ್ ಒಂದು ಲಿಸ್ಟ್ ಅನ್ನ ನೀವು ಮಾಡ್ಕೊಬೇಕು ನೋಡೋಣ ಟೈಮ್ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಒಂದು ಕ್ಲಾಸ್ ಮಾಡಿ ಹಾಕಿರ್ತೀನಿ ಇಲ್ಲಿ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾರು ಚಿಕಾಗೋದಲ್ಲಿ ನಡೆದಂತಹ ವಿಶ್ವ ಧರ್ಮ ಸಮ್ಮೇಳನ ಸಂಸತ್ತಿನಲ್ಲಿ ಭಾಷಣ ಮಾಡ್ತಾರ ಯಾವಾಗ ನಡೆಯುತ್ತಾ ಅದು ಚಿಕಾಗೋದಲ್ಲಿ ಹದಿನೆಂಟುನೂರ ತೊಂಬತ್ ಮೂರಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆಯುತ್ತ ಆ ಸಮ್ಮೇಳನದಲ್ಲಿ ಹಿಂದೂ ಬಗ್ಗೆ ಹಿಂದುತ್ವದ ಬಗ್ಗೆ ಭಾರತದ ಬಗ್ಗೆ ಮಾತಾಡಿದಂತಹ ಪರ್ಸನ್ ಯಾರಪ್ಪ ಅಂತಂದ್ರ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತೀವಿ ಯಾರು ಸ್ವಾಮಿ ವಿವೇಕಾನಂದರು ಮಾತಾಡ್ತಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಜವಾಹರ್ಲಾಲ್ ನೆಹರು ಅಂತ ಬಂದ್ರು ಇವ್ರನ್ನ ನಾವು ಏನಂತ ಕರಿತೀವಿ ಆ ನೇತಾಜಿ ಅಂತ ನೇತಾಜಿ ಅಂತಾನೆ ಕರಿತೀವಿ ಅಥವಾ ತಾತಾಜಿ ಅಂತ ಕರಿತೀವಿ ಏನಂತ ಕರಿತೀವಿ ಇವ್ರಿಗೆ ನನ್ ಕರೆಕ್ಟ್ ಆಗಿ ಗೊತ್ತಾಗ್ತಿಲ್ಲ ಸೊ ಇವ್ರದು ಬರ್ತನ್ನ ನಾವು ಮಕ್ಕಳ ದಿನಾಚರಣೆ ಅಂತ ಕರಿತೀವಲ್ಲ ಸೊ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಕರೆಕ್ಟ್ ಎಸ್ ಜವಾಹರ್ಲಾಲ್ ನೆಹರು ಏನಪ್ಪಾ ಅಂತಂದೇಳಿದ್ರೆ ಲಾಂಗ್ ಎಸ್ಟ್ ಅಂದ್ರೆ ಅತಿ ಹೆಚ್ಚು ಕಾಲ ಏನಂತ ಪ್ರಧಾನ ಮಂತ್ರಿ ಆದವರು ಆಮೇಲೆ ಮೊದಲ ಪ್ರಧಾನ ಮಂತ್ರಿ ಅಂತ ಕೂಡ ಹೇಳ್ತೀವಿ ಆಮೇಲೆ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರನ್ನ ನಾವೇನಂತ ಕರಿತೀವಪ್ಪಾ ಅಂತಂದ್ರೆ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಆಮೇಲೆ ಸ್ಟ್ಯಾಚು ಏನಪ್ಪಾ ಏನಪ್ಪ ಅಂತಂದ್ರೆ ಸ್ಟ್ಯಾಚು ಕಟ್ಟಿದಾರೆ ಅದನ್ನ ನಾವು ಸ್ಟ್ಯಾಚು ಆಫ್ ಯೂನಿಟಿ ಅಂತಂದ ಹೇಳ್ತೀವಿ ಯಾವ ನದಿಯ ದಡದಲ್ಲೈತೆ ಇದು ನರ್ಮದಾ ನದಿಯ ದಡದಲ್ಲೇನಪ್ಪ ಅಂತಂದ್ರೆ ಇದೈತೆ ಕ್ಲಿಯರ್ ಎಲ್ರಿಗೂ ಪಾಯಿಂಟ್ಸ್ ಗಳು ಸ್ಟ್ಯಾಚು ಆಫ್ ಯೂನಿಟಿ ನರ್ಮದಾ ನದಿಯ ದಡದಲ್ಲೈತ ಆಮೇಲೆ ನೆಕ್ಸ್ಟ್ ನೋಡ್ರಿ ಮಹಾತ್ಮ ಮಹಾತ್ಮ ಮಹಾತ್ಮಾ ಗಾಂಧೀಜಿಯವರದ ಆತ್ಮಕಥನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಲ್ರೆಡಿ ಹೇಳಿದೀನಿ ಅದನ್ನ ಆಮೇಲೆ ಇವ್ರು ನಡೆಸಿದಂತಹ ಚಳುವಳಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಯಾವ್ಯಾವು ಚಂಪಾರಣ್ಯ ಸತ್ಯಾಗ್ರಹ ಅಹಮದಾಬಾದ್ ಮಿಲ್ ಸತ್ಯಾಗ್ರಹ ಅಸಹಕಾರ ಚಳುವಳಿ ಕಾನೂನು ಭಂಗ ಚಳವಳಿ ದಂಡಿ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಈ ಎಲ್ಲಾ ಚಳುವಳಿಗಳನ್ನ ನಾನು ಆಲ್ರೆಡಿ ಕ್ಲಾಸ್ ಮಾಡಿ ಹಾಕಿದಿನಿ ಆ ಕ್ಲಾಸ್ ಗಳನ್ನ ನೀವು ನೋಡಿ ಪಾಯಿಂಟ್ಸ್ ಗಳನ್ನ ಮಾಡ್ಕೊಳ್ಬೇಕು ಇಲ್ಲ ಇದ್ರ ಹಾಕಿದೀನಿ ನೋಡ್ರಿ ಆಲ್ರೆಡಿ ಲಿಂಕ್ ಗಳು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಯಾವ ರೀತಿಯ ನ್ಯಾಯವನ್ನ ಖಾತರಿಪಡಿಸಲಾಗಿದೆ ಈಗ ನಮ್ದು ನಾನು ಹೇಳ್ದಲ್ಲ ಲಾಸ್ಟ್ ಟೈಮ್ ಪೀಠಿಕೆಯಲ್ಲಿ ಒಂದ್ ಪದವನ್ನ ಹೇಳಿದ್ವಿ ಹಂಗೆ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಯಾವ ರೀತಿಯ ನ್ಯಾಯವನ್ನ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಂತಂದ್ರೆ ಸೊ ಯಾವ ರೀತಿಯ ನ್ಯಾಯಗಳಂತಪಾ ಹೇಳಿದ್ರೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯ ಎಲ್ಲಾ ನ್ಯಾಯಗಳನ್ನ ಖಾತ್ರಿಪಡಿಸಿದಾರೆ ಈಗ ನಮ್ಮ ಸೊಸೈಟಿಯಲ್ಲಿ ಏನಾದರೂ ಆಯ್ತು ಅಂತ ಹೇಳಿದ್ರೆ ಅದಕ್ಕೂ ನ್ಯಾಯವನ್ನು ಒದಗಿಸ್ಕೊಡ್ತಾರ ಆರ್ಥಿಕವಾಗಿ ಹಣದ ವಿಷಯದಲ್ಲಿ ಅಥವಾ ರಿಲೇಟೆಡ್ ಏನಿರುತ್ತಲ್ಲ ಅದ್ರದ್ದು ಎಕನಾಮಿಕ್ ಇದಂತ ಹೇಳ್ತೀವಿ ಆಮೇಲೆ ರಾಜಕೀಯವಾಗಿ ಏನೇ ಇದ್ರು ಏನಂತ ಹೇಳಿದ್ರೆ ಎಲ್ಲಾ ನ್ಯಾಯವನ್ನು ಒದಗಿಸ್ಕೊಡ್ತೀವಿ ಅಂತಂದೇಳಿ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಏನಂತ ಹೇಳಿದ್ರೆ ಹೇಳಿದಾರ ಎಲ್ರಿಗೂ ಕ್ಲಿಯರ್ ಆಯ್ತಾ ಎಸ್ ಇದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡ್ ಸಾವಿರದ ಹದಿನೇಳರಲ್ಲಿ ಫ್ರೆಂಚ್ ಓಪನ್ ಆ ಪುರುಷರ ಸಿಂಗಲ್ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಯಾರ್ ಗೆದ್ರು ಅಂತಂದೇಳಿ ಅಹ್ ಇದೇನಪ್ಪ ಅಂತಂದ್ರೆ ಇದು ಎರಡ್ ಸಾವಿರದ ಹದಿನೇಳರದೈತೆ ಎರಡ್ ಸಾವಿರದ ಹದಿನೇಳು ಇಲ್ಲೇನಪ್ಪ ಅಂತಂದ್ರೆ ಟೆನ್ನಿಸ್ ಅಂತ ಹೇಳಿ ಬರ್ತಾವ ಟೋಟಲ್ ಆಗ ಏನಪ್ಪಾ ಅಂತಂದ್ರೆ ಟೆನ್ನಿಸ್ ಅಂತ ಹೇಳಿ ಅದ್ರ ಬಗ್ಗೆ ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ ಇವಾಗ ಎಸ್ ಇಲ್ಲಿ ನೋಡ್ರಿ ಟೋಟಲ್ ಆಗಿ ಟೆನಿಸ್ ಅಲ್ಲಿ ನಾಲ್ಕು ಗ್ರಾಂಡ್ ಸ್ಲಾಮ್ ಗಳು ಬರ್ತಾವ ಅಂದ್ರೆ ನಾಲ್ಕು ತರ ಟೂರ್ನಮೆಂಟ್ಸ್ ಗಳು ಗಳಿತಾವೆ ಅದರಲ್ಲಿ ಫಸ್ಟ್ ಒನ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಅಂತ ಹೇಳ್ತೀವಿ ಇದು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಐದ್ರಲ್ಲಿ ಸ್ಟಾರ್ಟ್ ಆಗುತ್ತೆ ಅದಾದ ನಂತರ ನೆಕ್ಸ್ಟ್ ಇದು ಯಾವಾಗ ನಡೀತಾ ಅಂತ ಹೇಳಿದ್ರೆ ಪ್ರತಿ ವಾರ್ಷಿಕವಾಗಿ ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ನಡೆಯುತ್ತೆ ಹದಿನೈದು ಅಂತಲ್ಲ ಟೋಟಲ್ ಆಗಿ ಜನವರಿ ತಿಂಗಳಲ್ಲಿ ಹದಿನೈದು ದಿನ ನಡೆಯುತ್ತೆ ಯಾವ ಸ್ಟಡಿಯಂ ಅಲ್ಲಿ ನಡೆಯುತ್ತಪ್ಪ ಅಂತಂದ್ರೆ ಮೆಲ್ಬೋರ್ನ್ ಒಳಗಡೆ ನಡೆಯುತ್ತೆ ಮೆಲ್ಬೋರ್ನ್ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಅಲ್ಲಿ ಆಮೇಲೆ ಅದ್ರ ಕೋರ್ಟ್ ಹೆಂಗಿರುತ್ತಂತ ಹೇಳಿದ್ರೆ ಹಾರ್ಡ್ ಕೋರ್ಟ್ ಇರುತ್ತೆ ತುಂಬಾ ಏನಂತ ಹೇಳಿದ್ರೆ ಗಟ್ಟಿಯಾದ ಮೈದಾನ ಇರುತ್ತೆ ಹಾರ್ಡ್ ಕೋರ್ಟ್ ಅಂತ ಹೇಳ್ತೀವಿ ಇದು ಆಸ್ಟ್ರೇಲಿಯನ್ ಓಪನ್ ಆಮೇಲೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಫ್ರೆಂಚ್ ಓಪನ್ ಅಂತ ಅಂತ ಹೇಳಿ ಬರುತ್ತೆ ಹದಿನೆಂಟು ನೂರ ತೊಂಬತ್ತೊಂದರಲ್ಲಿ ಇದು ಸ್ಥಾಪನೆ ಆಗುತ್ತೆ ಅವಾಗ ಸ್ಟಾರ್ಟ್ ಆಗತ್ತ ಫ್ರೆಂಚ್ ಓಪನ್ ಇದೇನಪ್ಪಾ ಅಂತ ಹೇಳಿದ್ರೆ ಇದಕ್ಕ ರೊನಾಲ್ಡ್ ಗ್ಯಾರೋ ಸ್ಪಂದಾವಳಿ ಅಂತಾನು ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪಾ ಅಂತ ಹೇಳಿದ್ರೆ ರೊನಾಲ್ಡ್ ಗ್ಯಾರೋಸ್ ಪಂದಾವಳಿ ಅಂತಾನು ಇದನ್ನ ಕರಿತಾರ ಇದು ಎಲ್ಲಿ ನಡೀತೀತ ಅಂತ ಹೇಳಿದ್ರೆ ಪ್ಯಾರಿಸ್ ಒಳಗಡೆ ಮೇ ಮತ್ತು ಜೂನ್ ನಲ್ಲಿ ನಡೆಯುತ್ತ ಅಂದ್ರೆ ಇವಾಗ ನಡೀತಾ ಇತ್ತ ಸೊ ಮೇ ಮತ್ತು ಜೂನ್ ಅಲ್ಲಿ ಏನಪ್ಪಾ ನಡ್ದು ಹೋಗಿ ಅನ್ಕೊಂತೀನಿ ಸೊ ಮೇ ಮತ್ತು ಜೂನ್ ಅಲ್ಲಿ ನಡೆಯುತ್ತ ಫ್ರೆಂಚ್ ಓಪನ್ ಎಸ್ ಕ್ಲಿಯರ್ ಎಲ್ರು ಇದೇನಪ್ಪಾ ಅಂತಂದ್ರೆ ಜೆ ಡಿ ಮಣ್ಣಿನ ಕೋರ್ಟ್ ಆಯ್ತಾ ಇದು ಇದೇನಪ್ಪಾ ಅಂತಂದ ಹೇಳಿದ್ರೆ ಜೆಡಿ ಮಣ್ಣಿನ ಕೋರ್ಟ್ ಆಯ್ತಾ ಇದೊಂದೇನಪ್ಪಾ ಅಂತ ಹೇಳಿದ್ರ ನೆನ್ಪಿಟ್ಕೊಳ್ಬೇಕು ಆಮೇಲೆ ನೆಕ್ಸ್ಟ್ ನೋಡ್ರಿ ಅಂತಂದ ಅಂತಂದ್ರೆ ವಿಂಬಲ್ಡನ್ ತುಂಬಾ ಓಲ್ಡೆಸ್ಟ್ ಇದು ಸೊ ವಿಂಬಲ್ಡನ್ ಯಾವಾಗಪ್ಪ ಅಂತಂದ್ರೆ ಹದಿನೆಂಟ್ನೂರ ಎಪ್ಪತ್ತೇಳರಲ್ಲಿ ಏನಂತ ಹೇಳಿದ್ರ ಪ್ರಾರಂಭ ಆಗತ್ತ ಇದನ್ನ ಎಲ್ ನಡಿಯತ್ತಾ ಅಂತ ಇದು ಗ್ರಾಸ್ ಕೋರ್ಟ್ ಆ ಮೈದಾನದಲ್ಲಿ ಸನ್ ಸನ್ ಹುಲ್ ಕಂಡು ಬರುತ್ತೆ ಅದನ್ನ ನಾವು ಗ್ರಾಸ್ ಕೋರ್ಟ್ ಅಂತ ಹೇಳ್ತೀವಿ ತುಂಬಾ ಹಳೇದು ಟೆನ್ನಿಸ್ ಸ್ಪರ್ಧೆ ಇದು ಅದಾದ ನಂತರ ನೆಕ್ಸ್ಟ್ ಇದು ಎಲ್ಲಿ ಅಂತಂದ ಹೇಳಿದ್ರೆ ವಿಂಬಲ್ಡನ್ ಒಳಗಡೆ ಇಂಗ್ಲೆಂಡಿನ ವಿಂಬಲ್ಡನ್ ಅಲ್ಲಿ ಹೇಳಿದ್ರೆ ಈ ಟೂರ್ನಾಮೆಂಟ್ ನಡೆಯುತ್ತ ಆಮೇಲೆ ಲಾಸ್ಟ್ ಏನಪ್ಪಾ ಅಂತ ಯು ಎಸ್ ಓಪನ್ ಅಂತ ಹೇಳ್ತೀವಿ ಹದಿನೆಂಟು ನೂರ ಎಂಬತ್ತೊಂದರಲ್ಲಿ ಪ್ರಾರಂಭ ಆಗುತ್ತೆ ಇದು ಕೂಡ ಏನಂತಂದೇಳಿದ್ರೆ ಆಗಸ್ಟ್ ಅಲ್ಲಿ ಸೊ ಆಗಸ್ಟ್ ಅಲ್ಲಿ ಆಗಸ್ಟ್ ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ನಡೆಯುತ್ತಾ ಇದು ಕೂಡ ಏನಂತ ಹೇಳಿದ್ರೆ ಇದೊಂದು ಗಟ್ಟಿಯಾದ ಕೋರ್ಟ್ ಹಾರ್ಡ್ ಕೋರ್ಟ್ ಹೇಳ್ತೀವಿ ಕ್ಲಿಯರ್ ಅಲ್ಲಿಗೂ ಈ ತರ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ ಗಳು ಬರ್ತಾವ ಈ ಸಾರಿ ಇವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ನಾಲ್ಕು ಪಂದ್ಯಗಳೇನದಲ್ಲ ಇದ್ರದ ನೋಡ್ಕೊಬೇಕು ನೀವು ಹೇಳಿದ್ರೆ ಎಕ್ಸಾಮ್ ಏನಪ್ಪಾ ಅಂತಂದ್ರೆ ಅಗಸ್ಟ್ ಟೈಮ್ಸ್ ಅಗಸ್ಟ್ ಮಂತ್ ಅಲ್ಲಿ ಅಗಸ್ಟ್ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಬರ್ಬೋದು ಆ ಮಂತ್ ಅಲ್ಲಿ ಬರೋದ್ರಿಂದ ಇದನ್ನ ನೋಡ್ಕೊಳ್ಬೇಕು ಆಮೇಲೆ ಯಾರು ಆನ್ಲೈನ್ ಟೆಸ್ಟ್ ಗಳನ್ನ ತಗೊಳ್ತಿಲ್ಲ ಆನ್ಲೈನ್ ಟೆಸ್ಟ್ ಗಳನ್ನ ತಗೊಳ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಬ್ಯಾಚ್ ಅನ್ನ ಏನಪ್ಪಾ ಅಂತಂದ್ರೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇದ್ದವ್ರು ತಗೊಳ್ಬಹುದು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಸೊ ಕ್ವಶನ್ ನೋಡ್ರಿ ದ ರೇಸ್ ಆಫ್ ಮೈ ಲೈಫ್ ಅಂತ ಹೇಳಿ ರೇಸ್ ಅಂತಂದ್ರೆ ರನ್ನಿಂಗ್ ಸೊ ಓಡೋದು ದ ರೇಸ್ ಆಫ್ ಮೈ ಲೈಫ್ ಹೇಳಿ ಒಂದು ಆತ್ಮಚರಿತ್ರೆ ಬರುತ್ತಲ್ಲ ಈ ಆತ್ಮಚರಿತ್ರೆ ಚರಿತ್ರೆ ರಿಲೇಟೆಡ್ ಅಪ್ಪ ಅಂತ ಹೇಳಿದ್ರ ಮಿಲ್ಕಾ ಸಿಂಗ್ ಅಂತ ಹೇಳ್ತೀವಿ ಯಾರ್ಗಪ್ಪ ಅಂತಂದ್ರೆ ಮಿಲ್ಕಾ ಸಿಂಗ್ ಭಾರತದಲ್ಲಿ ಫಸ್ಟ್ ಟೈಮ್ ಏನಪ್ಪಾ ಅಂತಂದೇಳಿದ್ರೆ ಇವ್ರು ರೇಸ್ ಅನ್ನ ಗೆಲ್ತಾರ ಪಾಕಿಸ್ತಾನ್ ಜೊತೆಗೆ ದ ರೇಸ್ ಆಫ್ ಮೈ ಲೈಫ್ ಅಂತಂದೇಳಿ ಅವ್ರದು ಆತ್ಮ ಚರಿತ್ರೆ ಆಗೈತೆ ಎಸ್ ನೆಕ್ಸ್ಟ್ ನೋಡ್ರಿ ಎರಡ್ ಸಾವಿರದ ಹತ್ತರಲ್ಲಿ ಏನಪ್ಪಾ ಅಂತಂದೇಳಿದ್ರೆ ಒಂದು ಆ ಅಭಿಯಾನ ಸ್ಟಾರ್ಟ್ ಆಗತ್ತ ಅದೇನಪ್ಪಾ ಅಂತಂದ್ರೆ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಂದೇಳಿ ಅದು ಕ್ವಶನ್ ಮಿಸ್ ಆಗೈತೆ ಆರರಿಂದ ಹದ್ನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಅಹ್ ಎರಡ್ ಸಾವಿರದ ಹತ್ತರಲ್ಲಿ ಜಾರಿಗೆ ತಗೊಂಡ್ ಬರ್ತಾರೆ ಕಂಪಲ್ಸರಿ ಎಲ್ರು ಕಲೀಲೇಬೇಕು ಕಡ್ಡಾಯವಾಗಿ ಅಂತಂದೇಳಿ ಆ ಅಭಿಯಾನ ಯಾವುದು ಅಂತ ಕ್ವಶನ್ ಕೇಳಿದಾರ ಅದನ್ನ ಏನಂತ ಹೇಳ್ತೀವಿ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ ಹೇಳ್ತೀವಿ ಏನಂತ ಹೇಳ್ತೀವಿ ಸರ್ವ ಶಿಕ್ಷಣ ಅಭಿಯಾನ ಅಂತಂದ್ ಹೇಳ್ತೀವಿ ಎಸ್ ಈ ಕ್ವಶನ್ ನೋಡ್ರಿ ರಾಜಾ ರಾಮ್ ಮೋಹನ್ ರಾಯರಿಗೆ ರಾಜ ಅಂತಂದ್ ಹೇಳಿ ಬಿರುದ್ ಯಾರು ಕೊಡ್ತಾರ ಅಂತ ಕ್ವಶನ್ ಕೇಳಿದಾರ ಸೊ ಯಾರಪ್ಪ ಅಂತಂದ ಹೇಳಿದ್ರೆ ಅಕ್ಬರ್ ಟು ಅಂತಂದ ಹೇಳ್ತೀವಿ ಆ ಅಕ್ಬರ್ ಟು ಏನಪ್ಪಾ ಅಂತಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಒಳಪಂಟಂತಹ ಒಬ್ಬ ರಾಜ ಸೊ ಫಸ್ಟ್ ಯಾರು ಬರ್ತಾರಪ್ಪ ಹೇಳಿದ್ರ ಬಾಬರ್ ಬರ್ತಾನ ಬಾಬರ್ ಆದ ನಂತರ ಹುಮಾಯುನ ಹುಮಾಯುನ ಆದ ನಂತರ ಅಕ್ಬರ್ ಅಕ್ಬರ್ ಆದ ನಂತರ ಶಹಜಹಾನ್ ಸಾರಿ ಜಹಾಂಗೀರ್ ಜಹಾಂಗೀರ್ ಆದ ನಂತರ ಯಾರಪ್ಪಾ ಅಂತಂದೇಳಿದ್ರೆ ಶಹಜಹಾನು ಔರಂಗಜೇಬು ಅಂತಂದೇಳಿ ಹಿಂಗೆಲ್ಲ ಬರ್ತಾರ ಅದಾದ ನಂತರ ಔರಂಗಜೇಬ್ ಆದ ನಂತರ ಏನಂತ ಹೇಳಿದ್ರ ಆ ಎರಡನೇ ಶಾ ಅಲಂ ಅಂತಂದೇಳಿ ಎರಡನೇ ಶಾ ಅಲಂ ಆಳ್ವಿಕೆಯನ್ನ ಬ್ರಿಟಿಷರು ಏನಂತಂದ್ರೆ ವಶಪಡಿಸಿಕೊಂಡು ಆ ಟೈಮಲ್ಲಿ ಬ್ರಿಟಿಷರ ಆಳ್ವಿಕೆ ನಡೆಸ್ತಿರ್ತಾರೆ ಅಂತ ಟೈಮಲ್ಲಿ ಅಕ್ಬರ್ ಟು ಇದ್ದ ಒಬ್ಬ ರಾಜ ಆಗಿರ್ತಾನೆ ಮೊಘಲರ ರಾಜ ಸೊ ಅವ್ನಿಗೆ ಏನಂತ ಹೇಳಿದ್ರೆ ಪಿಂಚಣಿ ಕೊಡ್ತಿರ್ತಾರೆ ತಿಂಗಳ ತಿಂಗಳೇನಪ್ಪ ಅಂತಂದೇಳಿದ್ರೆ ಪಿಂಚಣಿ ಕೊಡ್ತಿರ್ತಾರ ನೀ ರಾಜ ಆಗಿರು ನಿನ್ಗೆ ಇಷ್ಟು ದುಡ್ಡು ಕೊಡ್ತೀವಿ ಹೇಳಿ ಇದನ್ನ ಇಸ್ಕೊಂಡ್ ಬರೋಕೆನಪ್ಪ ಅಂತಂದ್ರೆ ರಾಜಾರಾಮ್ ಮೋಹನ್ ರಾಯರನ್ನ ಇಂಗ್ಲೆಂಡ್ ಕಳ್ಸಿರ್ತಾನ ಯಾರು ಅಕ್ಬರ್ ಟು ರಾಜ ಎರಡನೇ ಅಕ್ಬರ್ ಕಳ್ಸಿರ್ತಾನ ಅವ್ನ್ ತಗೊಂಡ್ ಬಂದಿರೋದಕ್ಕೆ ಖುಷಿ ಪಟ್ಬಿಟ್ಟು ಅವ್ನ್ಗೊಂದ್ ಬಿರುದ್ ಕೊಡ್ತಾನ ರಾಜ ಅಂತಂದೇಬಿಟ್ಟು ಅದೇ ಏನಪ್ಪಾ ಅಂತಂದ್ರೆ ರಾಜಾ ರಾಮ್ ಮೋಹನ್ ರಾಯ್ ಆಗಿ ಅವ್ರ ಹೆಸರು ಇದು ಆಗತ್ತ ಆಮೇಲೆ ರಾಜಾ ರಾಮ್ ಮೋಹನ್ ರಾಯ್ ಅಂತ ಬಂದ ತಕ್ಷಣ ಇವ್ರದ್ ಬಗ್ಗೆ ಏನಂತ ಹೇಳಿದ್ರೆ ಒಂದ್ ಸ್ವಲ್ಪ ಡೀಟೇಲ್ ಅನ್ನ ನನಗೆ ನೀವೇನಂತ ಏನಂತ ಹೇಳಿದ್ರೆ ಸೆಂಡ್ ಮಾಡ್ಬೇಕು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಎಲ್ಲಾ ವಲಯ ಮಂಡಳಿಗಳ ಅಧ್ಯಕ್ಷರು ಯಾರಾಗಿರ್ತಾರ ಅಂತ ಕ್ವಶನ್ ಕೇಳಿದಾರ ಎಸ್ ಜೋನಲ್ ಕೌನ್ಸಿಲ್ಸ್ ಹೇಳಿ ಬರ್ತವ ಜೋನಲ್ ಕೌನ್ಸಿಲ್ಸ್ ವಲಯ ಅಂತಂದ ಹೇಳಿ ಬರ್ತಾವ ಈ ಎಲ್ಲಾ ವಲಯ ಮಂಡಳಿಗಳ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಕೇಂದ್ರ ಗೃಹ ಸಚಿವರೇನಪ್ಪಾ ಅಂತಂದ್ರೆ ಅಧ್ಯಕ್ಷರಾಗಿರ್ತಾರ ಇಲ್ಲಿ ನೋಡ್ರಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಸಿಸ್ಟಮ್ ಹೆಂಗಿರತ್ತಂತ ಹೇಳಿದ್ರೆ ಆ ಈ ಕಡೆ ಕೇಂದ್ರೀಕೃತ ಆಗಿಲ್ಲ ಅದಾದ ನಂತರ ಒಂಥರ ಡಿಫ್ರೆಂಟ್ ಆಗೈತೆ ಅದ್ರ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಮೇನಪ್ಪ ಅಂತಂದ್ರೆ ಪ್ರೆಸಿಡೆಂಟ್ ಬರ್ತಾರ ಆಮೇಲೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಬರ್ತಾರ ಪ್ರೈಮ್ ಮಿನಿಸ್ಟರ್ ಆದ ನಂತರ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಗಳು ಬರ್ತಾರ ತುಂಬಾ ಐತೆ ಅದನ್ನೆಲ್ಲ ನಾವ್ ಏನಂತ ಹೇಳಿದ್ರೆ ಒಂದ್ಸರಿ ನಾವು ಡಿಸ್ಕಷನ್ ಮಾಡೋಣ ಇಲ್ಲಿ ನೋಡ್ರಿ ಪ್ರಧಾನ ಮಂತ್ರಿ ಅಂತ ಬಂದಾಗ ಆರ್ಟಿಕಲ್ ಸೆವೆಂಟಿ ಫೋರ್ ಮುಖಾಂತರ ಪ್ರಧಾನ ಮಂತ್ರಿ ಮತ್ತು ಅವ್ರ ಕಾಬಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಗಳನ್ನ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳ್ತೀವಿ ಆಮೇಲೆ ರಾಜ್ಯಪಾಲರು ಅಂತ ಬಂದಾಗ ಯಾವ ಆರ್ಟಿಕಲ್ ಬರುತ್ತೆ ಅಂತಂದು ನನಗೊಂದು ಸ್ವಲ್ಪ ನೀವು ಹೇಳ್ಬೇಕು ಪ್ರೆಸಿಡೆಂಟ್ ಅಂತ ಬಂದಾಗ ಆರ್ಟಿಕಲ್ ಐವತ್ತೆರಡು ಏನಪ್ಪಾ ಅಂದ್ರ ನಮ್ಮ ಭಾರತ ದೇಶಕ್ಕೊಬ್ಬ ರಾಷ್ಟ್ರಪತಿ ಬೇಕು ಅಂತಂದೇಳಿ ಹೇಳ್ತೀವಿ ಕ್ಲಿಯರ್ ಎಲ್ರಿಗೂ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಬ್ರಿಟಿಷ್ ಭಾರತದಲ್ಲಿ ಅಂದ್ರ ಭಾರತವನ್ನ ಬ್ರಿಟಿಷರು ಆಳ್ವಿಕೆ ನಡೆಸುವಾಗ ಬ್ರಿಟಿಷ್ ಭಾರತ ಹೇಳ್ತೀವಿ ಆ ಟೈಮ್ ಅಲ್ಲಿ ಕೋಲ್ಕತ್ತಾ ಏನಪ್ಪಾ ಅಂತಂದ್ರೆ ಅವ್ರದ್ದು ರಾಜಧಾನಿ ಆಗಿರುತ್ತೆ ಯಾವ್ದು ಕೋಲ್ಕತ್ತಾ ಏನಪ್ಪಾ ಅಂತ ಹೇಳಿದ್ರೆ ಅವ್ರ ರಾಜಧಾನಿ ಆಗಿರುತ್ತೆ ಅದನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರ ಅಂತಂದ್ರೆ ದೆಹಲಿಗೆ ಟ್ರಾನ್ಸ್ಫರ್ ಮಾಡ್ತಾರ ಸೊ ಯಾವ ಟೈಮ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರಂತ ಕ್ವಶನ್ ಕೇಳಿದ್ರೆ ಯಾವಾಗ ಅಂತಂದ್ರೆ ಹತ್ತೊಂಬತ್ ನೂರ ಹನ್ನೊಂದ್ರಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅವಾಗ ಲಾರ್ಡ್ ಹಾರ್ಡಿಂಜ್ ಅಂತಂದೇಳಿ ವೈಸ್ರಾಯ್ ಇರ್ತಾನೆ ಯಾರ ವೈಸ್ರಾಯ್ ಇರ್ತಾರ ಲಾರ್ಡ್ ಹಾರ್ಡಿಂಜ್ ಅಂತಂದೇಳಿ ವೈಸ್ರಾಯ್ ಇರ್ತಾನ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುವ ಒಂದೇ ರೀತಿಯ ಜೀವಕೋಶಗಳ ಗುಂಪನ್ನ ಪ್ರತಿನಿಧಿಸುತ್ತ ಅಂತ ಕ್ವಶನ್ ಕೇಳಿದ್ರು ಈಗ ನೋಡ್ರಿ ಒಂದೇ ರೀತಿ ಕೆಲಸವನ್ನ ಮಾಡ್ಬೇಕು ಅದ್ರಲ್ಲೇನಪ್ಪ ಅಂತಂದ್ರೆ ಒಂದೇ ರೀತಿಯ ಜೀವಕೋಶಗಳಿರ್ಬೇಕು ಸೊ ಅಂತವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರ ಅಂಗಾಂಶಗಳು ಅಂತ ಕರಿತೀವಿ ಏನಂತ ಕರಿತೀವಿ ಅಂಗಾಂಶಗಳು ಅಂತಂದೇಳಿ ನಾವ್ ಕರಿತೀವಿ ಈ ಪಾಯಿಂಟ್ ನೆನ್ಪಿಡ್ಕೋ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ನೋಡ್ರಿ ಒಂದೇ ರೀತಿ ಎಲ್ಲಾನು ಒಂದೇ ರೀತಿ ಸ್ಟ್ರಕ್ಚರ್ ಇರ್ಬೇಕು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಒಂದೇ ರೀತಿಯ ಕಾರ್ಯವನ್ನ ಒಂದು ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸ್ಬೇಕು ಆಮೇಲೆ ಪಂಚಾಯಿತಿಗಳ ಅವಧಿ ಎಷ್ಟು ಅಂತ ಕ್ವಶನ್ ಕೇಳಿದರ ಪಂಚಾಯತಿಗಳದೇನಪ್ಪ ಅಂತಂದ್ರೆ ಅವಧಿ ಎಷ್ಟು ಅಂತ ಕೇಳಿದ್ರೆ ಇಲ್ಲೂ ಕೂಡ ಇವ್ರದು ಏನಪ್ಪಾ ಅಂತಂದ್ರೆ ಐದು ವರ್ಷ ಅವಧಿ ಇರುತ್ತಾ ಆಮೇಲೆ ಲೋಕಸಭೆ ಆಗಿರ್ಬೋದು ವಿಧಾನಸಭೆ ಆಗಿರ್ಬೋದು ಇವ್ರ್ದೆಲ್ಲಾ ಏನಂತ ಹೇಳಿದ್ರೆ ಅವಧಿ ಎಷ್ಟಿರುತ್ತ ಐದು ವರ್ಷದವರೆಗೂ ಇರತ್ತ ಆಮೇಲೆ ನೆಕ್ಸ್ಟ್ ರಾಜ್ಯಸಭೆ ಅದಾದ ನಂತರ ವಿಧಾನ ಪರಿಷದ್ದು ಏನಿರುತ್ತಪ್ಪ ಅಂತಂದ್ರೆ ಎರಡು ವರ್ಷಕ್ಕೊಮ್ಮೆ ಇಂತಿಷ್ಟು ಜನ ಹೇಳಿ ರಿಟೈರ್ಡ್ ಅಂದ್ರೆ ಅವ್ರನ್ನ ತೆಗದ್ ಹಾಕ್ತಾರ ರಿಟೈರ್ಡ್ ಆಗ್ತಾರ ಸೊ ಹೇಳಿ ನೋಡ್ರಿ ಟೋಟಲ್ ಆಗಿ ಇವ್ರದ್ದು ಆರು ವರ್ಷ ಅಂತಂದಿರುತ್ತ ರಾಜ್ಯಸಭೆ ವಿಧಾನ ಪರಿಷತ್ ಆರು ವರ್ಷ ಇರುತ್ತೆ ಬಟ್ ಆದ್ರೆ ಎರಡು ವರ್ಷಕ್ಕೊಮ್ಮೆ ಇಂತಿಷ್ಟು ಜನರನ್ನ ತೆಗೆದಿದ್ದು ರಿಟೈರ್ಡ್ ಮಾಡ್ತಾರೆ ಬೇರೆಯವ್ರನ್ನ ಆಯ್ಕೆ ಮಾಡ್ಕೊತಾರೆ ಈ ತರ ಪ್ರೊಸೆಸ್ ಐತ ಅದನ್ನೊಂದ್ ಸ್ವಲ್ಪ ಏನಂತಂದ್ರೆ ನೀವ ನೋಡ್ಕೋಬೇಕು ಈಗ ಪ್ರೆಸಿಡೆಂಟ್ ಆಗಿರ್ಬೋದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಇವ್ರದೆಲ್ಲ ಐದು ವರ್ಷನೇ ಅಂದ್ರೆ ಲೋಕಸಭೆ ಇರುವವರೆಗೇನಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ ಯಾವಾಗ ಚೇಂಜ್ ಆಗತ್ತೆ ಅವಾಗ ಚೇಂಜ್ ಆಗ್ತದೆ ಕ್ಲಿಯರ್ ಸೊ ಈ ರೀತಿ ಏನಪ್ಪ ಅಂತಂದ್ರೆ ಕ್ವಶನ್ಸ್ ಗಳನ್ನ ನಮಗೆ ಕೇಳ್ತಾರೆ ಟೋಟಲ್ ಆಗಿ ಇಪ್ಪತ್ತೈದು ಕ್ವಶನ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಡಿಸ್ಕಶನ್ ಮಾಡಿದೀನಿ ನೆಕ್ಸ್ಟ್ ಇಪ್ಪತ್ತೈದು ಕ್ವಶನ್ಸ್ ಗಳನ್ನ ನಾನು ಮತ್ತೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಹಿಂದ್